ख्यात डॉक्टर के कृष्णमूर्ति निरंतर
ಸಂದೇಶಗಳಾಗಿ ಅವರು ಪ್ರಕಟಿಸಿದ ಗ್ರಂಥಗಳು ಕನ್ನಡ ಓದಿನ ಪ್ರಶಂಸೆಗೆ ಪಾತ್ರವಾಗಿವೆ. ಇಂತಹ ಅಪಾರ ಪಾಂಡಿತ್ಯ ಶ್ರಮ ಸಂಸ್ಕೃತಿಗೆ ಹೆಸರಾಗಿರುವುದಾಗಿ ಅವರ ಇಂತಹ ಕಾರ್ಯಗಳನ್ನು ಸಭೆಯ ಗಮನಕ್ಕೆ ತರ್ತಾ ಸಾಧಕರಾದ ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬುವುದೇ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಿರಿಪರಿಚಯವನ್ನು ಸಭೆಗೆ ಮಾಡಿಕೊಡ್ಲಿಕ್ಕೆ ನಾನು ಬಯಸ್ತೇನೆ. ವಿದ್ವಾನ್ ಎಚ್ ವಿ ನಾಗರಾಜರಾವ್ ಅವರು ಸಮಗ್ರ ಸಂಸ್ಕೃತ ಕ್ಷೇತ್ರದಲ್ಲಿ ತಮ್ಮ ಪಾಂಡಿತ್ಯ ಮತ್ತು ಕವಿತ್ವದ ಸಂಗಮದಿಂದ ಸುವಿಖ್ಯಾತರಾಗಿದ್ದಾರೆ. ಇವರು ಸಂಸ್ಕೃತದಲ್ಲಿ ಪ್ರಕಾಂಡ ಪಂಡಿತರಾಗಿರುವಂತೆ ಇಂಗ್ಲಿಷ್, ತೆಲುಗು ಮತ್ತು ಹಿಂದಿ ಭಾಷೆಗಳನ್ನು ಪರಿಣತಿಯನ್ನು ಸಾಧಿಸಿದ್ದಾರೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ ಖ್ಯಾತಿ ಇವರದಾಗಿದೆ. ವಿಶ್ವದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಇವರು ಅಪಾರವಾದ ಮೇಧಾಶಕ್ತಿಯಿಂದ ಹಲವು ಶಾಸ್ತ್ರಗಳಲ್ಲಿ ಪಡೆದ ಪರಿಣತಿಯಿಂದ ನಡೆದಾಡುವ ವಿಶ್ವಕೋಶವೆಂದು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ವಿದ್ವಾನ್ ಎಚ್ ವಿ ನಾಗರಾಜರಾವ್ ಅವರು 1942 ಇಸ್ವಿ ಕೋಲಾರ ಜಿಲ್ಲೆಯ ಸೋಮೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಮೈಸೂರಿನ ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವ್ಯಾಕರಣ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿದ್ದಲ್ಲದೆ ಮೈಸೂರು ವಿಶ್ವವಿದ್ಯಾಲಯದಿಂದ MA ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದಾರೆ. ಆನಂತರ ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧಕರಾಗಿ ನಿಯುಕ್ತಿಗೊಂಡು ಹಲವಾರು ಅಪೂರ್ವ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. ಸ್ವತಂತ್ರ ಗ್ರಂಥ ರಚನೆ ಅಲ್ಲದೆ ಅನೇಕ ಗ್ರಂಥಗಳನ್ನು ಅನುವಾದಿಸಿದ್ದಾರೆ. ಅವುಗಳಲ್ಲಿ ರುಯ್ಯಕನ ಅಲಂಕಾರ ಸರ್ವಸ್ವವು ಒಂದು. ಇದಲ್ಲದೆ ವಿದುಲಾಪುರ ಪುತ್ರಿಯಂ, ಸಮುದ್ಯತ, ದಾಂಪತ್ಯ ಕಲಹ, ವರಾನ್ವೇಷಣ ಮತ್ತು ಮಾಲವಿಕ ಮುಂತಾದ ಕೃತಿಗಳನ್ನು ಪ್ರಕಟಿಸಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರ ಸಾಧನೆಗೆ ಹರಿ ಮೂಡಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಇವರಿಗೆ ಲಭಿಸಿವೆ. ವೇದವ್ಯಾಸ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಪತಿ ಪುರಸ್ಕಾರ ಮುಂತಾದವು ಅವುಗಳಲ್ಲಿ ಮುಖ್ಯವಾದವುಗಳು. ಇಂತಹ ಮಹಾ ವಿದ್ವಾಂಸರನ್ನು ಈ ಸಭೆಗೆ ಕಾಲೇಜಿನ ವತಿಯಿಂದ, ಸಮಿತಿಯ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ನಮ್ಮ ಕಾಲೇಜಿನ ಮಾನ್ಯ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ ವಿ ಷಣ್ಮುಖಮ್ ಅವರು ಬಹಳ ಸರಳ ಸಜ್ಜತೆಯಿಂದ ತಮ್ಮ ವಿದ್ವತ್ಪೂರ್ಣ ಭಾಷೆಗಳಿಂದ ಪ್ರಖ್ಯಾತರಾದವರು. ಅವರ ಕೃತಿಗಳು ಕೂಡ ಅನೇಕ ಭಾಷೆಗಳಿಗೆ ಅನುವಾದವಾಗಿವೆ. ಅಂಥ ವಿದ್ವಾಂಸರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ವತಿಯಿಂದ, ಸಮಿತಿಯ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ. ಈ ಕಾಲೇಜಿನಲ್ಲಿ ನಡೀತಿರ್ತಕ್ಕಂಥ ಈ ಔಚಿತ್ಯಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ಅನೇಕ ಮಹನೀಯರು ಇಲ್ಲಿ ಹಾಜರಾಗಿದ್ದಾರೆ. ಮುಖ್ಯವಾಗಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಪಿ ಹಾಗೂ ಅನೇಕ ನಮ್ಮ ಕಾಲೇಜಿನ ಪ್ರಾಧ್ಯಾಪಕ ಮಿತ್ರರು, ವಿದ್ಯಾರ್ಥಿ ಮಿತ್ರರು, ಸಂಶೋಧಕರು, ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಇರಿ 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 ಸರ್, ಮಜ್ಜೋ ಬಿಡಿ. ಈ ಕಡೆ ಬನ್ನಿ. ಇರಿ ನಿಧಾನ ನಿಧಾನ ಮಾಡಿ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುಂಬಂತಿ ದಿವ್ಯೈಃ ಸ್ತಮೈಃ ವೇದೈಃ
ವೇದಿಕೆ ಮೇಲಿರುವಂತಹ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಹೊರಗಡೆ ಇರುವಂತಹ ಜ್ಞಾನ ಪಿಪಾಸುಗಳಾದ ವಿದ್ಯಾರ್ಥಿಗಳೇ, ಕೈ ಮುಗಿದು ಒಳಗೆ ಬಾ. ಇದು ಜ್ಞಾನ ದೇವರ ಜ್ಞಾನ ಕಾಶಿ ಅನ್ನುವಂಥದ್ದು ಮಹಾರಾಜ ಕಾಲೇಜು. ಮಹಾರಾಜ ಕಾಲೇಜು ಮಹೋನ್ನತವಾದ ಪ್ರತಿಷ್ಠಿತ ವ್ಯಕ್ತಿಗಳಿಂದ ಮೊದಲು ಅಲಂಕರಿಸಲ್ಪಟ್ಟಂತಹ ವಿಶಿಷ್ಟವಾದ ನೂತನವಾದ ರಾಜ್ಯದಲ್ಲೇ ಹೆಸರುವಾಸಿಯಾದಂತಹ ಕಾಲೇಜು. ಅದಕ್ಕೆ ಗಣ್ಯತೆಯನ್ನು, ಮಾನ್ಯತೆಯನ್ನು, ಮಹತ್ತತೆಯನ್ನು ನೀವುಗಳು ತರಬೇಕು. ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಸಲ ಕುವೆಂಪುರು ಓಡಾಡಿದ್ದಾರೆ, ದಾಸು ಶಾಪಾಯರು ಓಡಾಡಿದ್ದಾರೆ, ದೀನಂಶ್ರೀಯವರು ಇಲ್ಲಿ ಸುಳಿದಾಡಿದ್ದಾರೆ, ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇಲ್ಲಿ ಓದಿದ್ದಾರೆ, ಪ್ರೊಫೆಸರ್ ಗೋಲೋ ಅವರು ಪಾಠ ಮಾಡಿದ್ದಾರೆ, ಬಿ ವಿ ಗುಡ್ಡಪ್ಪನವರು ಬರೋಕ್ಕಾಗಿಲ್ಲ, ಅವರು ಎಸ್ ಎಲ್ ಸಿ ಆದ ಮೇಲೆ ಮುಂದುವರಿಸಲಿಲ್ಲ, ಪೂಜಿನ ಅವರಿದ್ದಾರೆ, ಗುರು ಬಿ ಎಂ ಶ್ರೀಯವರು, ಹೀಗೆ ಅನೇಕಾನೇಕ ವಿದ್ವನ್ಮಣಿಗಳು ಓಡಾಡಿದಂತಹ ಜಾಗ ಇದು. ಜ್ಞಾನಕಾಶಿಯಲ್ಲಿ ಇನ್ನೇನಾಗಲಿಕ್ಕೆ ಸಾಧ್ಯ? ಇಂತಹ ಮಹಾರಾಜ ಕಾಲೇಜಿಗೆ ಮಹೋನ್ನತಿ ಬಹಳಷ್ಟಿದೆ. ಇದನ್ನು ಹೇಳ್ತಾ ಹೋದರೆ ಇದು ನೂರಾರು ವರ್ಷಗಳನ್ನು ದಾಟಿದೆ ಕಾಲೇಜು. ಆದರೆ ವಾತಾಯನ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಯಾವ ಫ್ಯಾಮಿಲಿಂದೇ ಇರಬಹುದಾದಂತಹ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ. ನೂರಾರು ವರ್ಷಗಳು ಕಳೆದರೂ ಅವರ ಹೆಸರು ಉಳಿಯುವಾಗ ಮಾಡಿದ್ದಾರೆ. ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ಹೇದಂ ಪರಿವರ್ತತೆ ಅಂತ ಆನಂದವರ್ಧನ ಹೇಳ್ತಾರೆ. ಅದಂದ್ರೆ ಏನು? ಯಾರು ನಿಜವಾದ ಕವಿಯಿದ್ದಾನೆ? ಈ ಅಪಾರವಾದ ಈ ಒಂದು ಕಾವ್ಯ ಲೋಕದಲ್ಲಿ ತನಗೆ ಇಷ್ಟ ಬಂದ ಹಾಗೆ ಅವನು ತನ್ನ ಕಾವ್ಯ ಶಕ್ತಿಯ ಚಮತ್ಕಾರವನ್ನು ತೋರಿಸಬಲ್ಲ. ಹಾಗಾಗಿ ಅವನು ಕವಿ ಬ್ರಹ್ಮ ಆಗಿರ್ತಾನೆ. ಈ ಕಾವ್ಯ ರಚನೆಯ ವಿಚಾರ ಇವತ್ತು ನೆನ್ನೆಯದಲ್ಲ, ವೇದ ಕಾಲದಿಂದನೇ ಕಾವ್ಯದ ಬಗ್ಗೆ ಆಸಕ್ತಿ ಇದ್ದಿದ್ದು ನಾವು ಕಾಣ್ತೀವಿ. ಹಾಗಾಗಿಯೇ ಈ ನಮ್ಮಲ್ಲಿ ಚತುರ್ವೇದಗಳಲ್ಲಿ ಸಾಮವೇದ ಸಂಗೀತದಿಂದ ಹಾಡುವಂತಹ ಪ್ರಕ್ರಿಯೆ ಕೂಡ ಪ್ರಾರಂಭವಾಯಿತು. ಈ ಎಲ್ಲ ವಿಚಾರಗಳನ್ನು ನಾನು ಹೇಳೋಕ್ಕೆ ವಿಶೇಷವಾಗಿ ಏನಂದರೆ, ಇವತ್ತು ಸಂಗೀತವನ್ನು ಸಂಗೀತದ ಚಕ್ರವರ್ತಿ ಅನಭಿಷಕ್ತ ದೊರೆಯಾದಂತಹ ನಮ್ಮ ಸಿ ಎ ಶ್ರೀಧರ್ ಅವರು ಇದ್ದಾರೆ ನಮ್ಮ ಜೊತೆ ಪ್ರಾಂಶುಪಾಲರು. ಸಂಗೀತ ತಥಾ ಸಾಹಿತ್ಯ ಸರಸ್ವತಿಯ ಸ್ತನದ್ವಯಪ್ಪ ಅಂತ ಹೇಳ್ತಾರೆ. ನಮ್ಮ ಶಾರದೆಯ ಸ್ತನದ್ವಯಗಳು ಅಂದರೆ ಒಂದು ಸಂಗೀತ ಆದರೆ ಇನ್ನೊಂದು ಸಾಹಿತ್ಯ ಅಂತ. ಅದರ ಎರಡರ ಸಂಗಮ ಇವರಾಗಿದ್ದಾರೆ. ಆ ಕ್ಷೀರವನ್ನು ಪಾನ ಮಾಡಿದ್ದಾರೆ, ನಿಮಗೆಲ್ಲ ಪಾನ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನೀವೇ ಧನ್ಯರು. ಇಂಥವರ ಕೈ ಕೆಳಗೆ ಓದ್ತಾ ಇರುವಂತಹ ವಿದ್ಯಾರ್ಥಿ ಸಂಕುಲ ತುಂಬ ಸಂತೋಷದಿಂದ ಅಭಿಮಾನದಿಂದ ನಿಮ್ಗೆ ಬೆಲೆ ಕಟ್ಕೋಬೇಕು. ಯಾಕೆಂದರೆ ಈ ಕಾಲದಲ್ಲಿ ಮೈಕ್ರೋಸ್ಕೋಪ್ ಅಲ್ಲ, ಇನ್ನೂ ಏನು ಹೋಗಿದ್ರು ಸಜ್ಜನ ಸಂಭಾವಿತರನ್ನು, ಸನ್ನಡತೆಯವರನ್ನು, ಸತ್ಕುಲ ಪ್ರಸೂತರನ್ನು ಹುಡುಕೋದು ಬಹಳ ಕಷ್ಟಕರವಾದಂತಹ ವಿಷಯ. ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳವರು ಈ ಲೋಕ ಕಂಡ ಅನೇಕ ವಿಸ್ಮಯಗಳಲ್ಲಿ ಒಬ್ಬರು. ನೀವು ಕಂಪ್ಯೂಟರ್ ಬ್ರೈನ್ ನೋಡಿದ್ದೀರಿ, ಅವುಗಳಲ್ಲಿ ವಿಶಿಷ್ಟವಾದ ಮೆಮೊರಿಯನ್ನು ನೋಡಿದ್ದೀರಿ, ಹೆಚ್ಚೆಚ್ಚು ಜೀವಿಗಳು ಎಮ್ ಬಿಗಳು ಎಷ್ಟೆಷ್ಟು ಹೆಚ್ಚು ದುಡ್ಡು ಕೊಟ್ಟರೆ ನೋಡಿದ್ದೀರಿ. ಅವತ್ತಿನ ಕಾಲದ ಅಸ್ಖಲಿತ ಸ್ಮರಣ ಶಕ್ತಿ, ಓದಿರುವಂಥದ್ದನ್ನೆಲ್ಲ ಈ ಪುಟದ ಈ ಇದರಲ್ಲೇ ಇದೆ ಅಂತ ವಿಕ್ಟೋರಿಯನ್ ಮೆಮೊರಿ ಇರುವಂಥವ್ರನ್ನ, ಯಾವುದೋ ಯಾವತ್ತೋ ಓದಿದ್ದನ್ನು ಜ್ಞಾಪಿಸಿಕೊಳ್ಳುವಂಥದ್ದನ್ನು, ಸಂಶೋಧನಾ ಮನೋವೃತ್ತಿ ಇರುವಂಥವ್ರನ್ನ, ಇಂತಿಂಥ ಪುಸ್ತಕಗಳು ಇಂಥ ರ್ಯಾಕ್ನಲ್ಲಿ ಇಷ್ಟೇ ಇದರಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಕೃಷ್ಣಮೂರ್ತಿಗಳು ಹೊಂದಿದ್ದರು. ಇವತ್ತು ಅಂತಹ ವ್ಯಕ್ತಿಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೆಲವರನ್ನೇ ದೇವರು ಸೃಷ್ಟಿ ಮಾಡ್ತಾನೆ ಅಂತ ಕಾಣ್ತದೆ ಅಂತಹ ವಿಶಿಷ್ಟರನ್ನು. ಅಂಥವರಲ್ಲ ಅವರು, ಅವರಿಗೆ ಬದುಕಿದ್ದರೆ 100 ವರ್ಷ ಆಗ್ಬೋದು, ಆದರೆ ಅವರು ಸತ್ತವೂ ಸತ್ತವರಲ್ಲ. ಭರ್ತೃರಿಗೆ ಹೇಳ್ತಾನೆ, ಜಯಂತಿದೆ ಸುಕೃತಿನೋ ರಸಸಿದ್ಧಾಹತ ವಿಶ್ವರಾಗ ನಾಸ್ತಿ ಯೇಷಾಂ ಯಶಕ್ಕಾಯೇ ಜರಾಮರಣ ಜಂಬ ಎಂಬಂತ. ಯಾರು ತಮ್ಮ ಸುಕೃತಿಗಳಿಂದ, ತಮ್ಮ ಒಳ್ಳೆಯ ಕಾರ್ಯಗಳಿಂದ, ಒಳ್ಳೆಯ ಕೃತಿಗಳಿಂದ ಅಮರರಾಗಿದ್ದಾರೋ, ವ್ಯಾಸ ವಾಲ್ಮೀಕಿಯರ ಹಾಗೆ ಬೇರೆ ಕೃತಿಗಳ ರಚನೆಯಿಂದ ಅವರಿಗೆ ಮುಪ್ಪಾಗಲಿ ಮರಣವಾಗಲಿ ಇಲ್ಲ, ಅವರು ಜನರ ಸ್ಮೃತಿಯಲ್ಲಿ ಇರುವವರೆಗೂ ಅವರು ಅಮರರು ಅಂತ.
ನಿಮಗೆ ರಾಜಕುಮಾರ್ ವಿಷ್ಣುವರ್ಧನ್ ಅಂದ್ರೆ ಅವ್ರು ಏನು ಅಮರರಾಗಿರ್ತಾರೆ, ಅವರ ವಾಕ್ಯಗಳು ಅವರ ಮನಸ್ಸು ಮನೋಭಿತಿಯಲ್ಲಿ ಅವರು ಕೂಡ್ತದೆ. ಯಾಕೆಂದ್ರೆ ಅವರು ನಿಮಗೆ ಪ್ರಿಯರಾದಂಥ ನಟರಾಗಿರ್ತಾರೆ. ಹಾಗೆ ಅವತ್ತು ಪ್ರಿಯರಾದ ಕವಿಗಳಿಗೆ ಮಾನ್ಯತೆ ಮಾಡುವಂಥದ್ದು. ಕೆ ಕೃಷ್ಣಮೂರ್ತಿಯವರ ವಿಶೇಷಗಳಲ್ಲಿ ಮೊದಲನೆಯದು, ಅವರು ಕರ್ನಾಟಕಕ್ಕೆ ಪ್ರಪ್ರಥಮ ಪಿ ಎಚ್ ಡಿ ಮಾಡಿದವರು 24ನೇ ವಯಸ್ಸಿನಲ್ಲಿ 1947 ಇಸ್ವಿಯಲ್ಲಿ. ತಮ್ಮ ಸ್ವಯಂ ಪ್ರಜ್ಞೆ ಸ್ವಯಂ ತಾನೇ ಸ್ಟಡಿ ಮಾಡಿ ಈ ದೇಶದಲ್ಲಿ ಅತ್ಯಂತ ಪ್ರಮುಖ ಹೆಚ್ಚಿದ ಕಾಣೆಯವರು ಮತ್ತೆ ರಾಘವನ್ನವರು ವೇಲಂತರು ಇಂಥವ್ರ ಕೈಯಲ್ಲಿ ವೈವಾಹೋಸ್ ಮಾಡಿಸ್ಕೊಂಡು ಇಂಥ ಶಿಷ್ಯ ಇಲ್ಲ ಇಂಥವನ್ನಿಲ್ಲ ಅಂತ ಮೂರ್ತಿ ಅವರು ಚಿನ್ನದ ಪದಕಗಳನ್ನೇ ತಗೊಂಡು ಅವರು ಬಿ ಎ ಆನರ್ಸ್ ಅನ್ನ ಇಲ್ಲೇ ಕೊಟ್ಟಿದ್ದಾರೆ. ಆವಾಗ ಸಂಸ್ಕೃತವನ್ನು ಅವರು ಐಚ್ಛಿಕ ವಿಷಯವನ್ನು ತಗೊಂಡಿದ್ರು. ಅವರಿಗೆ ಇಂಗ್ಲೀಷನ್ನು ರೋಲೋ ಪ್ರೊಫೆಸರ್ ರೋಲೋ ಅಂತ ಹೇಳ್ಕೊಳ್ತಾ ಇದ್ದಂತೆ. ಅವರು ಹೇಳಿದ ಪ್ರತಿ ಶಬ್ದವನ್ನು ಇವರು ತಲೆಯಲ್ಲಿ ಇರಿಸ್ಕೊಂಡು ಪರೀಕ್ಷೆಯಲ್ಲಿ 5 ಕ್ವಶನ್ಗೆ ಆನ್ಸರ್ ಮಾಡಿ 20 ಮಾರ್ಕ್ಸ್ ಇಟ್ಟರೆ 126 ಕ್ವಶನ್ ಕೊಟ್ಟು ಎನಿ 5 ಯು ಕ್ಯಾನ್ ಸಾಲ್ವ್ ಅಂದರೆ ಅವರು 6 ಬರೆದಿದ್ರು. 6 ಒಂದು ಕಾಮಾ ಒಂದು ಬಿಡದೆ ನೀವು ಜೆರಾಕ್ಸ್ ಕಾಪಿ ತೊಗೊಂಡು ಹಾಗೆ ಅವರು ಏನು ಪಾಠ ಮಾಡಿದ್ರು ಅದನ್ನು ಬರೆದಿದ್ದರಿಂದ ಬಹಳ ಸಂತೋಷ ಕೊಟ್ಟ ರೋಲೋ ಸಾಹೇಬರು ಅವರಿಗೆ 100ಕ್ಕೆ 110 ಮಾರ್ಕ್ಸ್ ಕೊಟ್ಟಿದ್ದರು. ಇದು ಎಲ್ಲರೂ ಕೇಳಿದ್ದೀರಾ, ಇರೋ ಮಾರ್ಕ್ಸ್ಗಿಂತ ಹೆಚ್ಚಿನ ಮಾರ್ಕ್ಸನ್ನು ಒಬ್ಬ ಸ್ಟೂಡೆಂಟ್ಗೆ ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ ಕೊಟ್ಟ ಅಂದರೆ ಅದು ಕೃಷ್ಣಮೂರ್ತಿಯವರ ವಿಶೇಷಗಳಲ್ಲಿ. ಅವರು ಸ್ವರಚಿತ ಕೃತಿಗಳು ಸಂಸ್ಕೃತ ಕಾವ್ಯ ಇರಬಹುದು, ಸೃಜನಶೀಲತೆ ಪಾಂಡಿತ್ಯ ಇರಬಹುದು, ರಸೋಲ್ಲಾಸ ಇರಬಹುದು, ಸಾಹಿತ್ಯದಲ್ಲಿ ಶೃಂಗಾರ ರಸ ಇರಬಹುದು, ಅಥವಾ ಕನ್ನಡದಲ್ಲಿ ಬಂದಂಥ ಕಾವ್ಯ ಮೀಮಾಂಸಾ ಕನ್ನಡದಲ್ಲಿ ಕಾವ್ಯತತ್ವ ಇರಬಹುದು, ಒಂದೊಂದು ಅಮೂಲ್ಯ ಕೃತಿರತ್ನಗಳು. ಅವರು ಯಾತಕ್ಕೆ ಕೃತಿರತ್ನಗಳಾಗ್ತವೆ ಅಂದರೆ ಅವರು ಮಕ್ಕಿ ಬರಿತಾ ಇರಲಿಲ್ಲ. ಸಂಶೋಧನಾ ಮನೋವೃತ್ತಿಯಿಂದ ಪಾಶ್ಚಾತ್ಯರಲ್ಲಿ ಪೌರಾತ್ಮರಲ್ಲಿ ಏನೇನನ್ನು ವ್ಯತ್ಯಾಸಗಳಿದೆ, ಏನನ್ನ ವ್ಯತ್ಯಾಸ ಮಾಡಿದ್ದಾರೆ, ಕೆಲವರು ಸರಿ ಇದೆಯಾ ಇದು ತಪ್ಪಿದೆಯಾ ಪ್ರತಿಯೊಂದನ್ನು ಶೋಧಿಸಿ ಅವರು ಮಾಡ್ತಾ ಇದ್ದಂತಹ ಕ್ರಿಯೆ ಇದೆಯಲ್ಲ ಅದು ಜನರಿಗೆ ಬಹಳ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇತ್ತು. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಉತ್ತಮೋ ಆತ್ಮನ ಖ್ಯಾತಃ ಪಿತೃಖ್ಯಾತಃ ಮಧ್ಯಮ ಅಂತ ಮಧ್ಯಮಳಾರು ಆಗಿದ್ದೀನಲ್ಲ ನಾನಂತ. ನಾನು 65 ಪುಸ್ತಕಗಳನ್ನು ಬರ್ತೀನಿ, ಅಕ್ಕ ಸಮ್ಮೇಳನಗಳಿಗೆ ಹೋಗ್ತೀನಿ, ಅನೇಕ ಪ್ರಶಸ್ತಿಗಳು ಪಡೆದಿದ್ದೀವಿ. ಆದರೆ ಕೆ ಕೃಷ್ಣಮೂರ್ತಿಯವರು ಸಾಗರದ ಹಾಗೆ, ನಾವು ನದಿ ಹಾಗೆ. ನಮ್ಮ ನೀರು ಕುಡಿಬೋದು, ಸಾಮಾನ್ಯರು ಕುಡಿಬೋದು, ನಾವು ಬರೆಯೋ ಸಾಹಿತ್ಯನ ತಂದೆಯವರ ಸಾಹಿತ್ಯವನ್ನು ಅರಗಿಸ್ಕೋಬೇಕಾದ್ರೆ ಅಲ್ಲಿ ಇಬ್ಬರು ಲವಣಾಕ್ಷಾರ ಬಹಳ ವಿಸ್ತಾರವಾದ ವಿಪುಲವಾದ ಜ್ಞಾನವನ್ನು ಅಂಕ ವಿದ್ವತ್ ಬರೆಯಲ್ಲಿ ಮಾತ್ರ ನಾವು ಹೆಚ್ಚಿನ ನಾಗರಾಜರಾಗಿ ಮಾತ್ರ ಸಾಧ್ಯ. ಯಾಕೆಂದರೆ ಅವರ ವಿದ್ವತ್ತು ಆ ಮಟ್ಟದಲ್ಲಿ ಇತ್ತು. ಜರ್ಮನ್ ಸ್ಕಾಲರ್ಸು ತಂದೆಯವರ ಹತ್ರ ಬರೋರು, ಇಂಗಾಲ್ಸ್ ಅಂತ ಶೆಲ್ಡನ್ ಪೋಲಾಕ್ ಅಂತ ಒಬ್ಬರು USAಯಿಂದ ತಂದೆಯವರ ಕೈಗೆ ಭೋಜನ ಶೃಂಗಾರ ಪ್ರಕಾಶ ಹೇಳಿಸ್ಕೊಳ್ತೇನೆ. ಹೀಗೆ ಕೆ ಕೃಷ್ಣಮೂರ್ತಿಯವರಿಗೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಸಂಸ್ಕೃತದಲ್ಲಿ ಸಮಾನ ಪ್ರಭುತ್ವ ಇತ್ತು. ಇಂಗ್ಲೀಷ್ನಲ್ಲಿ ಅವರು ಬರೆದ ಕವಿತೆಗಳನ್ನು ಇಂಗ್ಲೀಷಿನ ಕವಿಗಳು ಸಂತೋಷಿಸ್ತಾ ಇದ್ದರು. ಕನ್ನಡದಲ್ಲಿ ಬರೆದ ಕವಿತೆಯನ್ನು ಡಿವಿಜಿ ಇರ್ಬೋದು, ಬೇಂದ್ರೆ ಇರ್ಬೋದು, ಕುವೆಂಪು ಇರೋರು ನನ್ನ ಪುಸ್ತಕಕ್ಕೆ ಬರ್ಕೊಡಿ ಅಂತ ಅವರನ್ನು ಕೇಳ್ತಾ ಇದ್ದರು. ಅವರಿಗೆ ಸಂದೇಹ ಬಂದರೆ ಕೃಷ್ಣಮೂರ್ತಿಯವ್ರಿಗೆ ಹೇಳಿ ಚರ್ಚೆ ಮಾಡ್ತಾ ಇದ್ದರು. ಇದು ಕೃಷ್ಣಮೂರ್ತಿ ಅಂದರೆ ನೋಡಲಿಕ್ಕೆ ಒಬ್ಬ ಜರ್ಮನ್ ವಿದ್ವಾಂಸರು ಹಾಗೆ ಕಾಣ್ತಾ ಇದ್ದಾರೆ, ಅವರು ಬೇರೆ ಸಂಸ್ಕೃತ ಪಂಡಿತರ ಹಾಗೆ ಕಜ್ಜೆ ಪಂಜೆ ಉಟ್ಕೊಂಡು ನಾಮ ಹಾಕ್ಕೊಂಡು ಧೋತಿ ಹೊತ್ಕೊಂಡು ಬರ್ತಾ ಇರಲಿಲ್ಲ. ಆದರೆ ಆಂತರಿಕವಾಗಿ ಅವರು ನಿಜವಾಗಿ ಸಂಸ್ಕೃತವನ್ನು ಸಂರಕ್ಷಿಸುವಲ್ಲಿ ಬಹಳಷ್ಟು ಕಾರ್ಯ ಮಾಡಿದ್ದಾರೆ. ಇವತ್ತು ಕನ್ನಡದವರು ಏನಾದರೂ ಕಾವ್ಯ ಮೀಮಾಂಸೆ ಓದ್ತಾ ಇದ್ದೀವಿ ನೀವು ಅಂದರೆ ಕೆ ಕೃಷ್ಣಮೂರ್ತಿಗಳು ಕನ್ನಡದಲ್ಲಿ ಅನುವಾದಿಸಿಕೊಟ್ಟ ಕನ್ನಡ ಕಾವ್ಯಾಲಂಕಾರ, ಕಾವ್ಯಾಲಕ್ಷ, ಕಾವ್ಯಾಲಂಕಾರ ಸುಂದರವೃತ್ತಿ, ಕನ್ನಡ ಧ್ವನಿಯಾಲೋಕ ಮತ್ತು ಲೋಚನ, ಮತ್ತು ಕನ್ನಡದಲ್ಲಿ ಕಾವ್ಯ ಪ್ರಕಾಶ, ಹೀಗೆ ಅವರು ಬರೀದೇ ಇದ್ದರೆ ನಿಮಗೆ ಇವತ್ತು ಕಾವ್ಯ ಮೀಮಾಂಸೆ ಏನು ಹೇಳ್ತಿದೆ ಸಂಸ್ಕೃತ ಅಂತ ತಿಳಿಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದನ್ನು ಬರೆಸಿದವರು ಶಂಕರನಾರಾಯಣರವರು, ಬರೀಲಿ ಬರೀಲಿ ಅಂತ ತಂದೆಯವರಿಗೆ ಅವ್ರದ್ದು ಕ್ರಿಯೇಟಿವ್ ಆಗಿ ಬರೀಬೇಕು ಅಂತಿತ್ತು. ಆದರೆ ಹೇಳಿಲ್ಲ ಇದೆ ಲಾಸ್ಟ್ ಕೊನೆವರೆಗೂ ನಿಲ್ಲುವಂಥದ್ದು, ಈ ಕೆಲಸ ಮಾಡಿಕೊಡಪ್ಪ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಶಂಕರನಾರಾಯಣರಾವ್ ಅವರು ಶಾರದಾ ವಿಲಾಸ್ ಕಾಲೇಜ್ ಪ್ರಾಂಶುಪಾಲರು ಅವ್ರದ್ದು ಬೆನ್ನಟ್ಟದೆ ಇದ್ರೆ ಅವತ್ತು ಇವರದೆಲ್ಲ ಸಿದ್ಧಿ ಸಾಧನೆಯನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅವರು AR ಕೃಷ್ಣಶಾಸ್ತ್ರಿಗಳು ಅವ್ರ ಗುರುಗಳು, ಅವರು ನೀ ಮಾಡು ಕೃಷ್ಣಮೂರ್ತಿ ಈ ಕೆಲಸ ಅಂತ ಹೇಳಿ ಅವ್ರ ಕೈಯಲ್ಲಿ ಪ್ರಬುದ್ಧ ಕರ್ನಾಟಕದಲ್ಲಿ ಅನೇಕ ಕೃತಿಗಳನ್ನು ಬರೆಸಿದ್ರು. ರಸಷಷ್ಠಿ ಅಂತ ಕುವೆಂಪು ಅವರ ಕೃತಿಗೆ ಕಂದ ಪದ್ಯದಲ್ಲಿ ಕೃಷ್ಣಮೂರ್ತಿ ನಿನ್ನೇ ಬರ್ಕೊಡ್ಬೇಕು ಅಂತ ಹೇಳಿದ್ರು. ನಾನು ಧಾರವಾಡದಲ್ಲಿ ಹುಟ್ಟಿ ಬೆಳೆದವರು, ಯಾಕೆಂದ್ರೆ ಅವ್ರು ಧಾರವಾಡದಲ್ಲಿ 32 ವರ್ಷಗಳ ಕಾಲ ಪ್ರೊಫೆಸರ್ ಆಗಿದ್ದರು. ಡೀನಾಗಿ ನಮ್ಮ ಮನೆಗೆ ವಾರದಲ್ಲಿ 4 ಸಲ ದರ ಬೇಂದ್ರೆ ಚನ್ನವೀರ ಕಣ್ಣಿ ನಾನು ಹೇಳ್ಕೊಳ್ಳೋದಕ್ಕೆ ಹೇಳೋ ಮಾತಲ್ಲ, ಹಾಗೂ ಜವಳಿಯವರು, ಋಷ್ವೇಂದ್ರ ಸ್ವಾಮಿಯವರು, ರೀತಿಯವರು, ಬುದ್ದಣ್ಣ ಹಿಂಗಮೀರಿಯವರು, ಈ ಥರದ ಅನೇಕ
ಕಲಬುರ್ಗಿಯವರು ಇವರೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಾಡಿಕೊಡೋ ರಸಗೌಳವನ್ನು ತಂದೆ ಕರುಣಾನಂದಕರವಾದಂಥ ಭಾಷಣವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಬರ್ತಾ ಇಲ್ಲ. ಬೇಂದ್ರೆ ಅವರು ಯಾವಾಗಲೂ ಹೇಳೋದು ಬೇರೆ ಪ್ರಿಯಗಿಲ್ಲ ಪಾಲಿನ ಕುಂದ್ರಕೃಷ್ಣ ಮೂರ್ತಿ ಅಂದರು. ಅವಾಗ ನಮ್ಮ ಅತ್ತೆ ನಮ್ಮ ಅಜ್ಜಿ ಇದ್ರು ಮನೆಯಲ್ಲಿ, ಅಯ್ಯೋ ಈ ಬೇಂದ್ರೆ ಬಂದಾಚೆ ಇನ್ ಕೃಷ್ಣಮೂರ್ತಿ ಕಾಲೇಜಿಗೆ ಫೋನ್ ಹೊಡಿಯೇ ಅಂತ ಬೈಕೊಳ್ಳೋದು. ಅಂದರೆ ಇವ್ರು ಕಾಲೇಜಿಗೆ ಹೋದಾಗೇನೇ ಇವತ್ತು ಬೇಂದ್ರೆ ಬಂದು ಕೂತಾಗಲೇ ಇಲ್ಲ. ಬೇಂದ್ರೆ ಅವರಿಗೆ ಕೃಷ್ಣಮೂರ್ತಿಯವರ ಕಟ್ಟರೆ ಬಹಳ ವಿಶೇಷವಾದ ಅವರ ಬಗ್ಗೆ, ಯಾಕೆಂದರೆ ಬೇಂದ್ರೆ ನೋಡೋದಕ್ಕೆ ಬಹಳ ಸುಲಭವಾಗಿ ಕಾಣ್ತಾರೆ. ನೆಲದ ಮೇಲೆ ಹೋಗ್ತಾರೆ, ಅವರು ಸಡನ್ನಾಗಿ ಆಕರ್ಷಕ ಆಗುತ್ತಾರೆ. ಅದು ಅವರಿಗೆ ಇದ್ದಂಥ ಒಂದು ವಿಶೇಷವಾದ ಶಕ್ತಿ. ಹಾಡಿ ಕಣ್ಣಾದಿ ಜಗದ ಕಣ್ಣಾದಿ ದುಡಿದು ಸಣ್ಣಾದಿ ಗುರುದೇವ ಅಂತ ಟಾಗೋರ್ನ ಹೇಳ್ತಾರೆ ಬೇಂದ್ರೆ. ಅವರು ಎಷ್ಟು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಏನು ಹೇಳಬೇಕು ಅಂತ ಹೇಳ್ಬಿಡ್ತಾ ಇದ್ದಾರೆ. ಇದು ವಿಶೇಷ. ಕಾವ್ಯ ಮೀಮಾಂಸೆಗಳಿಗೆ ಏನೋ ಬಹಳ ದೊಡ್ಡ ಕಗ್ಗಂಟು ಕಷ್ಟವಾದ ವಿಚಾರ ಏನಪ್ಪ ಅಂತ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ. ಕಾವ್ಯವನ್ನು ಒಂದು ಕನ್ನಿಕೆ ಒಬ್ಬಳು ಚೆನ್ನಾಗಿ ಹುಡುಗಿ ಅಂತ ಅಂದ್ಕೊಂಡ್ರೆ ಅವಳ ಪೂರ್ತಿಯಾದ ದೇಹದ ವರ್ಣನೆ ಏನಿದೆ ಅದು ಕಾವ್ಯದ ಪೂರ್ತಿ ಸಂಪೂರ್ಣ ವಿಮರ್ಶೆ. ಪ್ರತೀಯಮಾನಂ ಪುನರನ್ಯ ದೇವ ವಸ್ವಸ್ತಿ ವಾಣೀಶು ಮಹಾಕವಿನ ಎತ್ತದ ಪ್ರಸಿದ್ಧ ಅವಯವ ಅತಿರಿಕ್ತಂ ವಿಭಾತಿ ಲಾವಣ್ಯ ನಿವಾಂಗನಾಸು. ಈಗ ಸಡನ್ ಆಗಿ ಒಬ್ಳು ಆಲಯ ಭಟ್ಟು ಐಶ್ವರ್ಯ ರಾಯ ಬಂದರೆ ಅವಳು ಟೊಟಾಲಿಟಿ ಅವ್ರ ಬಿಟ್ಟಿನ ಅಂತ ನೋಡ್ತಿರಲ್ಲ ಆ ಸಂತೋಷದಿಂದ. ಅದನ್ನು ಮಾಡದೆ ಇಡೀ ಕಾವ್ಯವನ್ನು ಒಟ್ಟಾಗಿ ನೋಡಿ ನಮಗೆ ಸ್ಫುರಿಸುವ ಆನಂದ ಇದೆಯಲ್ಲ ಅದೇ ಕಾವ್ಯದ ವಿಮರ್ಶೆ. ಸಣ್ಣ ಸಣ್ಣದಾಗಿ ವಿಮರ್ಶೆ ಮಾಡೋದ್ರೇನು, ಆ ಹುಡುಗಿಗೆ ಮೂಗೆಷ್ಟು ಉದ್ದ ಇದೆ, ಕಣ್ಣೆಷ್ಟು ಚೆನ್ನಾಗಿದೆ ಅಥವಾ ಹಲ್ಲೆಷ್ಟು ಚೆನ್ನಾಗಿದೆ, ಅವಳು ಕೂದ ಹೇಗಿದೆ, ಪ್ರತಿಯಾಗಿ ಅಂಗ ವಿನ್ಯಾಸವನ್ನು ಒಂದೊಂದಾಗಿ ಮಾಡ್ತಿರಲ್ಲ ಅದೇ ಅಲಂಕಾರ ಗುಣ ರೀತಿ ವಸ್ತು ಅಂತ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹೇಳೋದು. ಈಗ ಒಂದು ಬಬ್ರವಾದ ಪಿಕ್ಚರ್ ಚೆನ್ನಾಗಿದೆ ಅಂತ ನೀವು ಹೇಳಿದ್ರೆ ಅದರಲ್ಲಿ ಅನೇಕ ರಸಗಳು ಸೇರಿರುತ್ತೆ, ಅನೇಕ ಭಾವಗಳು ಸೇರಿರುತ್ತೆ, ಅನೇಕ ಚಿತ್ರಣಗಳು ಸೇರಿರುತ್ತೆ, ಎಲ್ಲ ಒಟ್ಟಾಗಿ ಒಂದು ಆನಂದವನ್ನು ಅನುಭವಿಸಿರ್ತೀವಿ. ಆನಂತರ ಓ ಇಲ್ಲಿ ಹಾಸ್ಯ ಪ್ರಸಂಗ ಚೆನ್ನಾಗಿತ್ತು, ಇಲ್ಲಿ ಶೃಂಗಾರ ಇತ್ತು, ಅಲ್ಲಿ ಮತ್ತೊಂದು ಆನಂತರ ನೀವು ಹೇಳ್ಬೋದು ಈ ಹಾಡು ಚೆನ್ನಾಗಿತ್ತು. ಸಿನಿಮಾ ಮುಗಿಸಿ ಎದ್ದು ಬರುವಾಗ ಹೇಗಿತ್ತು ಸೂಪರ್ ಆಗಿತ್ತು ಮಗ ಅಂತ ಹಾಗೆ ಸೂಪರ್ ಆಗಿರುತ್ತಲ್ಲ ಅದು ಕಾವ್ಯ. ಬಹಳ ಒಳ್ಳೆ ಕಾವ್ಯ ಯಾವುದಿರ್ತದೆ ಅದನ್ನು ಓದಿದ್ರೆ ಪೂರ್ತಿಯಾದಂತಹ ಟೊಟ್ಯಾಲಿಟಿಯ ಆನಂದ ಯಾವ್ದು ಸಿಗ್ತದೋ ಅದು ನಿಜವಾದ ಕಾವ್ಯ. ಆ ಕಾವ್ಯವನ್ನು ಏನು ಕವಿ ಬರೆದಿದ್ದಾನೋ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಹೃದಯ. ಕವಿಯ ಎತ್ತರಕ್ಕೆ ಏರಿದ್ರೆ ಮಾತ್ರ ಅವನು ಸಹೃದಯ ಅನ್ನಲ್ಲ ಅಂತ ಕೆ ಕೃಷ್ಣಮೂರ್ತಿಗಳವರಿಗೆ ಆಯಾಗ ಕವಿಯ ಹೃದಯದಲ್ಲಿ ಪರಕಾಲಿ ಪ್ರವೇಶ ಮಾಡಿ ಆ ಕವಿಯ ಭಾವನೆಗಳನ್ನು ಹೊರಹೊಮ್ಮಿಸುವಂತಹ ಒಂದು ವಿಶೇಷವಾದ ವಿಚಾರ ಜ್ಞಾನ ಇತ್ತು. ಹಿಂದೆ ಅವರು ಬರೆಯೋಕ್ಕಾಗ್ತಾ ಇರಲಿಲ್ಲ ಅಂತಹ ಕೃತಿಗಳನ್ನು ಅವರು ಪರಿಚಯ ಮಾಡಿಸಿಕೊಂಡಿದ್ದಾರೆ. ಕಾವ್ಯ ಮೀಮಾಂಸಾ ಕೃತಿಗಳಿರ್ಬೋದು, ಉತ್ತರಾಮಚರಿತೆ, ಪ್ರತಿಮಾ ನಾಟಕದಂಥ ಅನೇಕ ನಾಟಕಗಳಿರ್ಬೋದು, ಅವರು ವಿಮರ್ಶೆಗಳಿರ್ಬೋದು, 350 ವಿದ್ವಲ್ಲೇಖನಗಳನ್ನು ಅವರು ಬರೆದಿದ್ದಾರೆ. ಆಂಗ್ಲ ಭಾಷೆಯಲ್ಲಿ 280 ವಿದ್ವಲ್ಲೇಖನಗಳನ್ನು ಬರೆದಿದ್ದಾರೆ. ಅವರಿಗೆ ಪ್ರೆಸಿಡೆಂಟ್ ಪ್ರಶಸ್ತಿಯೂ ಸಿಕ್ತು, ಆಕ್ಸ್ಫರ್ಡ್ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು, ಜ್ಞಾನಪೀಠ ಸೆಲೆಕ್ಷನ್ ಕಮಿಟಿಯಲ್ಲಿದ್ದರು, ಗೋಪಾಲ್ ಕಮಿಟಿಯಲ್ಲಿದ್ದರು. ಇದರ ಜೊತೆಗೆ 9 ಜನ ಹೆಣ್ಣು ಮಕ್ಕಳನ್ನು ಎಲ್ಲರಿಗೂ ವಿವಾಹ ಮಾಡಿ ಅದರಲ್ಲಿ ನಾನು 7ನೇವಳು, ನನ್ನ ತಮ್ಮ ತಂಗಿ ಹೋಗ್ಬಿಟ್ರು ತೀರ್ ಹೋಗ್ಬಿಟ್ರು, ಹಾಗಾಗಿ ನಾನು 7ನೇವಳು ಈಗ ಉಳಿದಿದ್ದೀನಿ. ನಾನು ಕೂಡ ಸಂಸ್ಕೃತಿ ಎಂಬ ಮದುವೆ ಆದಮೇಲೆ ನಮ್ಮ ಯಜಮಾನರ ಸಂಕಲ್ಪ ಮಾಡಬೇಕು ಪ್ರಕಾಶ್ ಅವರು. ನಾನು ಚಿನ್ನದ ಮೆಡಲ್ಗಳನ್ನು MA ಪಿ ಎಚ್ ಡಿ ತೊಗೊಂಡಿದ್ದೀನಿ. ನನಗೆ ಸಂತೋಷ ಏನಪ್ಪ ಅಂದರೆ ಪಿ ಎಚ್ ಡಿಯಲ್ಲಿ ಕೆ ಕೃಷ್ಣಮೂರ್ತಿ ಗೋಲ್ಡ್ ಮೆಡಲ್ ತೊಗೊಂಡ ಫಸ್ಟ್ ಹುಡುಗಿ ನಾನು ಅಂತ ಹುಡುಗಿಗಿಂತ ನಾನು ಕನ್ಯೆ. ಇಂತಹ ಅನೇಕ ವಿಚಾರಗಳು ತಂದೆಯವರಿಂದ ಬಂದೆ. ತಂದೆಯವರು ಬಹಳ ಕಷ್ಟಪಟ್ಟಂಥವರು, ವಾರಾನ್ನದಲ್ಲಿ ದೀಪದ ಬೆಳಕಿನಲ್ಲಿ ಓದಿ ಜಗತ್ತಿಗೆ ದೀಪ ಕೊಟ್ಟಂತಹ ವ್ಯಕ್ತಿ. ಕೃಷ್ಣಮೂರ್ತಿಯವರ ಬಗ್ಗೆ ಹೇಳ್ತಾ ಹೋದರೆ 2 ದಿವಸ ಮಾತಾಡ್ಬೋದು. ಅವರು ಯಾಕೆ ಮಾಡಬೇಕು, ಮಹಾರಾಜ ಕಾಲೇಜಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದರು, ಅನೇಕ ಗುರುಗಳ ಪ್ರಶಂಸೆಗೆ ಪಾತ್ರರಾಗಿದ್ದರು, ಇಲ್ಲಿ ನಡೆದಾಡಿ ಓಡಾಡಿದ್ದರು, ಅಂಥವರ ವಿಚಾರವನ್ನು ನೀವು ತಿಳ್ಕೊಂಡ್ರೆ ಮುಂದಕ್ಕೆ ನೀವುಗಳು ಹಾಗೆ ಓದಿ ಮುಂದೆ ಬರ್ಬೋದು ಅಂತ ನನ್ನ ಅಪೇಕ್ಷೆ. ನಮಗಿರುವ ಬ್ರೈನಲ್ಲಿ ಸೈಕಾಲಜಿ ಹೇಳ್ತಾರೆ, ನಾವು ಕಾಲು ಭಾಗ ಮಾತ್ರ ಉಪಯೋಗಿಸ್ತಾ ಇದ್ವಿ, ಮುಕ್ಕಾಲು ಭಾಗ ಉಪಯೋಗಿಸ್ತಾನೆ ಇಲ್ಲ ಅಂತ. ಅದು ಎಷ್ಟೆಷ್ಟು ಓದ್ತೀರಿ, ಎಷ್ಟೆಷ್ಟು ತಿಳ್ಕೊಳ್ತೀರಿ, ಎಷ್ಟೆಷ್ಟು ಪಾಠ ಮಾಡ್ತೀರಿ, ಅದು ವಿಸ್ತಾರವಾಗ್ತಾ ಹೋಗ್ತದೆ, ಅದನ್ನು ವಿಸ್ತಾರ ಮಾಡ್ಕೊಳ್ಳಿ. ನಮ್ಮ ತಂದೆಯವರು ಜೀನಿಯಸ್, ಜೀನಿಯಸ್ಗೆ ಒಂದು ತೊಂದರೆ ಇದೆ. ಏನು ಅಂದರೆ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ ವೇರಿಯನ್ಸ್ ಜೀನಿಯಸ್ ಇನ್ ಇಡಿಯಟ್ ಆರ್ ಎಬ್ನಾರ್ಮಲ್ ಅಂತ. ಯಾಕೆ ಅಂದರೆ ಇಡಿಯಟ್ ಆದವನಿಗೆ, ಇಡಿಯಟ್ ಅಂದರೆ ದಡ್ಡನಾದವನಿಗೆ, ಮಂದನಾದವನಿಗೆ, ಅತಿ ಬುದ್ಧಕ್ಕಿಂತ ಅವನಿಗೆ ನಾರ್ಮಲ್ಸ್ ಇರಲ್ಲ ಅವನಿಗೆ. ಈ ಅವರು ನಾರ್ಮಲ್ ಜನರ ಜೊತೆ ಹೊಂದ್ಕೊಳ್ಳೋಕ್ಕಾಗಲ್ಲ ಅವನಿಗೆ, ಯಾಕೆಂದರೆ ಅವರ ನಡೆಗಳು, ಅವರ ವಿಚಾರಗಳು,
ಅವರು ಬಹಳ ವಿಭಿನ್ನವಾಗಿರ್ತದೆ. ಹಾಗಾಗಿ ಬೇರೆಯವ್ರಿಗೆ ಅಷ್ಟು ಪರಿಚಯವಾಗುತ್ತಿಲ್ಲ. ಅಂತಹ ವಿದ್ವಾಂಸರಲ್ಲಿ ವಿದ್ವಾಂಸರಾಗಿ ಕೆ ಕೃಷ್ಣಮೂರ್ತಿಗಳು ಇವತ್ತಿಗೂ ಅಮರರಾಗಿದ್ದಾರೆ. ಯಾಕೆಂದರೆ ಅವರ ಕೃತಿಗಳಿಂದಾಗಿ. ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ಯಾಕೆಂದರೆ ನಮ್ಮ ನಾಗರಾಜರಾವ್ ಅವರು ಮಾತಾಡಬೇಕು. ಅವರು ಈ ಕಲಿಯುಗದಲ್ಲಿಯೂ ಇರುವಂತಹ ಅನೇಕ ವಿದ್ವತ್ ಬರೆಯಣಿಯರಲ್ಲಿ ಒಬ್ಬರು, ತಂದೆಯವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು. ಅವರು ಕರೆದ್ರೆ ಇವರು ಚಿಕ್ಕ ಮಗುವಿನಾಗಿ ಕೈ ಮುಗ್ಕೊಂಡು ನಮ್ಮ ಮನೆಗೆ ಬರೋರು. ಅದನ್ನು ಜ್ಞಾಪಿಸ್ಕೊಂಡ್ರೆ ನನಗೆ ಓ ಎಂಥದ್ದು ವಿದ್ವತ್ತಿನಿಂದನೇ ವಿನಯ ಬರೋದು, ವಿನಯದಿಂದನೇ ಪಾತ್ರತ್ವ ಬರೋದು ಅಂತ ಏನು ಹೇಳ್ತೀವಿ ಅದಕ್ಕೆ ನಿಜವಾಗಿಯೂ ಕಾರಣಪುರುಷರಾಗಿದ್ದಾರೆ ನಮ್ಮ ಎಚ್ ವಿ ನಾಗರಾಜರಾವ್ ಅವರು. ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ವಿದ್ವನ್ ಮಾನ್ಯರಾಗಿ ಎಲ್ಲರಿಂದ ಹೆಸರು ಪಡ್ಕೊಂಡ್ರು. ಅವರಲ್ಲಿ ಒಂದೇ ಒಂದು ಚೂರು ಅಹಂಕಾರ ಇಲ್ಲ. ಅವರು ಮಾತಾಡ್ತಾರೆ ನೋಡ್ತೀವಿ ಎಷ್ಟು ಚೆನ್ನಾಗಿ ಸುಳಭ ಸಾಧ್ಯ ಹೇಳ್ತಾರೆ. ನೀವು ಬರೆಯುವ ಕೃತಿಗಳಲ್ಲಿ ಅಲಂಕಾರಗಳಿರಬೇಕು, ಕಾವ್ಯದಲ್ಲಿ ಸಾದಾ ಬರೀಬಾರದು. ಇವನ್ನೆಲ್ಲ ನಮ್ಮ ಕಾವ್ಯ ವಿಮರ್ಶೆಯಲ್ಲಿ ನೋಡಿ ಒಂದು ಸಣ್ಣ ವಿಚಾರ ಹೇಳ್ತೀನಿ. ಕಲ್ಪನೆ ಹೇಗೆ ಮಾಡೋದು ಅನ್ನೋದಕ್ಕೆ ರುದ್ರಟ ಅನ್ನೋ ಕೊಟ್ಟಿರುವಂತಹ ಒಂದು ಅವಿರಲ ವಿಗಲ ಮದಜಲ ಕಪೋಲ ಪಾಲಿ ಇಲ್ಲಿ ನಮ್ಮ ಮಧುಮಕುಲ ಉದ್ಭಿನ್ನ ನವಶ್ಮಶ್ವ ಶ್ರೇಣಿ ಇವ ಗಣಾಧಿ ಪೋಜಯತಿ. ನಿಮ್ಗೇನೂ ಅರ್ಥ ಆಗಿಲ್ಲ, ಏನೋ ಲ್ಯಾಟಿನ್ ಭಾಷೆ ಹೇಳಿದಂಗೆ ಇತ್ತು. ಗಣಪತಿಗೆ ಯೌವನ ಬಂತು ಅಂತ ಹೇಳಬೇಕು. ಹೇಗೆ ಹೇಳೋದಪ್ಪ ಹೇಳಿದ್ದೀವನೆ, ನಿಮ್ಗೆ ನಾವು ಗಂಡು ಹುಡುಗಕ್ಕೆ ಯೌವನ ಬಂತು ಅಂದ್ರೆ ಮೀಸೆ ಬಂತು, ಗಡ್ಡ ಬಂತು, ಕೂದೆಲ್ಲ ಇದಾಯ್ತು ಅಂತ ನಾವೇನು ಬೇಕಾದ್ರೂ ಹೇಳ್ಬೋದು. ಹೇಗೆ ಗಣಪತಿಗೆ ಮೀಸೆ ಗಡ್ಡ ಎಲ್ಲ ತರೋದು, ಅವನು ಯುವಕನಾದ ಅಂತ ಹೇಗೆ ಹೇಳೋದು? ಕಷ್ಟ ವಿಷಯ ಅಲ್ವೇ. ಅದಕ್ಕೆ ಕವಿ ಹೇಳ್ತಾನೆ, ಮದೋದಕ ಅವಿರತವಾಗಿ ಸುರಿತಾ ಇತ್ತು. ಆ ಮದೋದಕದ ಮೇಲೆ ಗುಂಬೆ ಹಿಂಡು ಬಂದು ಕೂತು ಹೊಸದಾಗಿ ಗಡ್ಡ ಮೀಸೆ ಬಂದ ಕಾಣ್ತಿದ್ರು. ಇದು ಕಲ್ಪನೆ. ನೀವು ಕಲ್ಪನೆಯನ್ನ ಮಾಡೋದನ್ನ ಬೆಳೆಸ್ಕೊಳ್ತೀವಿ. ಅದು ಕಾವ್ಯವನ್ನು ಓದೋದ್ರಿಂದ ಸಿಗುವಂತಹ ಒಂದು ಆನಂದ, ಎಲ್ಲದರಿಂದಲೂ ಸಿಗೋದಿಲ್ಲ. ನಾನು ಬರೆದ ಒಂದು ಎರಡೇ ಹನಿಗವನ್ನು ಕೇಳ್ತೀನಿ. ಅವಳಿರುವ ಮನೆ ಎದುವೆ ಅರಳಿರುವ ಅರವಿಂದ, ಅವಳಿರದ ಮನೆ ಎದುವೆ ಅಳಿದಿರುವ ಮಕರಂದ. ಇದು ಅನುಪ್ರಾಸ. ಇದರಲ್ಲೇ ಅರ್ಥವೂ ಇರ್ತದೆ, ಸ್ವಭಾವವೂ ಇರ್ತದೆ. ಏ ಅವಳು ತುಂಬ ಚೆನ್ನಾಗಿರೋಣ, ಅವಳು ಹೊರಟೋದ್ರೆ ಬೇಜಾರು ಅನ್ನೋದಕ್ಕಿಂತ ಹೀಗೆ ಹೇಳೋದ್ರಲ್ಲಿ ಒಂದು ಸೌಂದರ್ಯ ಇರ್ತದೆ. ಈ ಸೌಂದರ್ಯವನ್ನು ಈ ಕಾವ್ಯಗಳು ಬ್ರಹ್ಮಾನಂದಕ್ಕೆ ಸದೃಶವಾದದ್ದು ಅಂತ ಹೇಳ್ತಾರೆ. ಸಾಧಾರಣವಾದದ್ದಲ್ಲ, ಬ್ರಹ್ಮಾನಂದ ಸದೃಶವಾದ. ಕೆ ಕೃಷ್ಣಮೂರ್ತಿಗಳವರು ಜುಲೈ 30, 1923 ಜನಿಸಿದರು. ಅವರು ತೀರ್ಕೊಂಡಿದ್ದು ಜುಲೈ 15, 1997. ಕೇವಲ 74 ವರ್ಷಗಳಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಿದ್ದಾರೆ. ಅಂಥವರು ಅವರಿಗೆ ಬರೀ ಮನೆಯಲ್ಲಿರಲಿಲ್ಲ, ಬರೀ ಮನೆಯಲ್ಲಿ ಯಾರೇ ಬಂದರು ಋಷಿ ಸದೃಶವಾಗಿ ದಿವಸಕ್ಕೆ 7-8 ಗಂಟೆ ಅಹರ್ನಿಶಿ ಕೆಲಸವನ್ನು ಮಾಡ್ತಾ ಇದ್ದರು. ಅಳಿಯ ಬಂದ, ಮಗಳ ಬಂದರು, ಏನೂ ಗೊತ್ತಿಲ್ಲ. ನಮ್ಮ ತಾಯಿ ನೋಡಿ ಹುಡುಗನ ಹುಡುಕಿಟ್ಟಿದ್ದು ನಿಮ್ಮ ಮಗಳಿಗೆ, ನಾಳಿದ್ದು ನಿಮ್ಮ ಮಗಳ ಮದುವೆ ಇದೆ, ನೀವು ಅಟೆಂಡ್ ಮಾಡಬೇಕು, ಬೇರೆಯವ್ರಿಗೆ ಕರೆಯೋ ಅಂತ ಅವ್ರನ್ನ ಕರೀತೀವಿ. ಅವ್ರು ಬಂದು ಅಟೆಂಡ್ ಮಾಡ್ತೀವಿ. ಇದು ತಂದೆಯವರಿಗೆ ಇದ್ದಂತಹ ಆ ಒಂದು ಕೃತಿಯ ಬಗ್ಗೆ, ಆ ಕೆಲಸದ ಬಗ್ಗೆ ಇದ್ದಂತಹ ಒಂದು ಶ್ರದ್ಧೆ. ಹಾಗಾಗಿ ಅವರು ಸಾಧಿಸಿರುವ ಅವ್ರ ಬಗ್ಗೆ ಒಂದು ಕವನವನ್ನು ನಾನೇ ಬರೆದಂಥದ್ದು ಓದಿ ನಿಮಗೆ ನಾನು ಇಲ್ಲಿಗೆ ವಿಶ್ರಾಂತಿಯನ್ನು ಹೇಳ್ತೇನೆ. ಯಾಕೆಂದರೆ ತಂದೆಯವರ ಸಾಧನೆಯ ಬಗ್ಗೆ ಹೇಳ್ತಾ ಹೋದ್ರೆ ನಾನು ಬೇಕಾದ್ರೆ ಇಡೀ ಸಮಾಧಾನದಲ್ಲೇ. ಯಾಕಂದ್ರೆ 10 ದಿನ ಕಂಡವಳು, 20 ವರ್ಷ ಕಂಡವಳು. ಅವರ ಬೇರೆ ತಂದೆಯವರು ಹಾಗೆ ಹೆಗ್ಲೇ ಕೂತ್ಕೊಳ್ಳೋದಾಗಲಿ, ಪೇಟೆ ಕರ್ಕೊಂಡು ಹೋಗೋದಾಗಲಿ, ಅಥವಾ ಅವ್ರ ಜೊತೆ ನಾನು ಇನ್ನೇನೋ ಮಾಡೋದಾಗಲಿ ಅವಕ್ಕೆಲ್ಲ ಅವಕಾಶ ಇರಲಿಲ್ಲ. ಅವ್ರು ಏನಾದರೂ ಒಂದು ಪುಸ್ತಕ ಬಂದು ಓ ನೀಲಕ್ಕ ಪುಸ್ತಕ ಬಂದು ತಗೋ ಅಂತ ಹೇಳಿಬಿಟ್ರೆ, ಅಪ್ಪ ನನ್ನ ಅಪ್ಪ ಇವತ್ತ ಬಂದು ಕೊಟ್ಟು ಬಿಟ್ರಲ್ಲ ಅಂತ ಸಂತೋಷ. ಅಥವಾ ಬೇಂದ್ರೆ ಬಂದಾಗ ಏ ಕಾಫಿ ತಗೋಮ್ಮ ನೀನು ಅಂತ ಕರೆದ್ಬಿಟ್ರೆ, ಓ ನಮ್ಮ ಅಪ್ಪ ನನ್ನ ಹೆಸರಿನ ಕರೆದು. ಇಂತಹ ಒಂದು ವಾತಾವರಣದಲ್ಲಿ ಬೆಳೆದು ನಾವು ತಂದೆ ಬಗ್ಗೆ ನಾನು ತಿಳ್ಕೊಂಡಿದ್ದು ಸಾಂಸ್ಕೃತಿಕ ಎಲ್ಲೇ ಮಾಡುವಾಗ, ಆವಾಗ ನಮಗೆ ವಿಶ್ವರೂಪ ದರ್ಶನ ಆಗಬೇಕು. ಕೃಷ್ಣಮೂರ್ತಿ ಅಂದರೆ ಇವನ ಹೀಗೆ ಬರೆಯೋಣ, ನನ್ನ ತಂದೆನ ಇವರು, ನಾನು ಇಷ್ಟು ದಿವಸ ನೋಡಿದ ಸಣ್ಣದ ವ್ಯಕ್ತಿ, ಯಾವಾಗಲೂ ಸಿಡುಕೋರೆ ವ್ಯಕ್ತಿ ಇವರೇ, ನಾನು ಇಷ್ಟೆಲ್ಲ ಕೆಲಸ ಮಾಡಿದಾರ ಅನ್ನುವಂತಹ ಒಂದು ಸಮುದ್ರ ಲಗ್ನವನ್ನು ಹನುಮಂತ ಮಾಡಿದಾಗ ಬೇರೆಯವರು ವಿಸ್ಮಯಾವಿಷ್ಟರಾದಾಗೆ ನಾನು ತಂದೆಯ ಕಣ್ಣು ವಿಶ್ವ. ಯಾಕೆಂದರೆ ಅವರ ಮಾಡಿಕೊಟ್ಟ ಸಾಧನೆ ಅಂತಹ ಅವಿಸ್ಮರಣೀಯವಾದದ್ದು. ಅದು ಯಾವತ್ತಿಗೂ ಉಳಿಯುವಂಥದ್ದು, ಚಿರಸ್ಥಾಯಿಯಾಗಿ ನಿಲ್ಲುವಂಥದ್ದು. ಅಂಥ ಕೆಲಸವನ್ನು ಅಂಥ ಮಾಡಿದವರನ್ನು ನಾವು ಜ್ಞಾಪಿಸ್ಕೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಾವೇ ಬೆಳೀತಾ ಹೋಗ್ತೀವಿ. ನೋಡಿ ಅವರು ತೀರ್ಕೊಂಡಾಗ ಬರೆದದ್ದು, 2 ನಿಮಿಷದಲ್ಲಿ ಓದಿ ನಾನು ನಿಲ್ಲಿಸ್ತೀನಿ. ಚಿರನಮನ ಕವಿತಾ ಕಾಮಿನಿಯ ಸೊಬಗಿನ ವಿಲಾಸದೆ ಮೈತಳೆದು ಬಂದವೋಳು, ಸರಸ ಕವಿಯಾಗಿ ವಿಮರ್ಶಕರಾಗಿ ದಾರ್ಶನಿಕರಾಗಿ ಮೆರೆದ ಶ್ರೀ ಕೃಷ್ಣಮೂರ್ತಿ ಮಹೋದಯರು. ಪಾಂಡಿತ್ಯ ಲಾಲಿತ್ಯ ಭಾಷೆಯ ಪ್ರಾಚುರ್ಯ
ಆಶಯ ಆಂಗ್ಲ ಕನ್ನಡದ ಕೈಂಕರ್ಯ ಹಿಡಿದ ಕಾರ್ಯವ ಛಲಕಿಡದೆ ಮಾಡಿದರು ಆರ್ಯ ಪೂರ್ವ ಸುಕೃತವೋ ಎಂಬಂತೆ ಪಡೆದರು ಅನುಸರಣೆಯ ಭಾರ್ಯ ಜನಕ ಧ್ವನಿಯ ಆಲೋಕವನ್ನು ತೋರಿ ಆನಂದ ವರ್ಧಿಸಿದರು ನವಲೋಚನವ ನೀಡಿ ಅಭಿನವವಾಗಿ ನಿರೂಪಿಸಿದರು ವಕ್ರೋಕ್ತಿಯ ವ್ಯಾಪ್ತಿಯನ್ನು ವಿಸ್ತರಿಸಿ ವಿಮರ್ಶಿಸಿದರು ಔಚಿತ್ಯವನ್ನರಿತು ಕಾವ್ಯ ರಚಿಸುವ ಚಿಂತನೆಗೈದರು ಭಾರತೀಯ ಸೌಂದರ್ಯ ಮೀಮಾಂಸೆಯ ಪುನಃ ವಿಮರ್ಶಿಸಿದರು ಕಾವ್ಯತತ್ವದ ಕೈಗನ್ನಡಿಯಿಂದ ವ್ಯಾಸ ಭಾಸ ಕಾಳಿದಾಸ ಭವಭೂತಿ ಶೂದ್ರಕರ ಶ್ರೇಷ್ಠ ಕೃತಿಗಳ ಕನ್ನಡಿಗರಿಗೆ ತಂದರು ಸಮಸ್ತ ವಿಶ್ವದ ಸುವಿಚಾರವನ್ನೆಲ್ಲ ಮಸ್ತಕದೊಳೆ ತೂರಿದರು ಕೃಷನಾಗಿದ್ದು ವಿಸ್ತರಿಸಿದ ಅಸಂಖ್ಯಾತ ವಿಷಯ ಪ್ರತಿಪಾದನೆಯ ಹಸ್ತಪ್ರತಿಗಳ ನ್ಯಸ್ತಗೊಳಿಸಿ ವ್ಯವಸ್ಥಿಸಿದರು ಶಾಸ್ತ್ರ ಪಾಂಡಿತ್ಯ ಪ್ರತಿಭಾ ಪ್ರಕಾಶಕ್ಕೆ ಪ್ರವರ್ತಕರೆನಿಸಿದರು ವಿಭಾಷೆಗಳ ಸಾಂಗತ್ಯದಿಂದ ಸಾಹಿತ್ಯ ಶೃಂಗಕ್ಕೇರಿಸಿದರು ರಾಜ್ಯ ರಾಷ್ಟ್ರಪತಿ ಪ್ರಶಸ್ತಿಗಳ ಅರಸಿ ಬಂದವು ವಿದ್ಯಾಸಾಗರಿಗೆ ಅರ್ಪಿಸಿ ಕೃತಾರ್ಥವಾದವು ಕಾಣೆ ಪದಕ ಅಕಾಡೆಮಿ ಪ್ರಶಸ್ತಿಗಳು ಅಭಿನವ ಆನಂದ ವರ್ಧನದ ರತ್ನಾಹಾರವಾಗಿ ಸಾರ್ಥಕವಾದವು ದೊಡ್ಡ ಸಂಸಾರದ ಹೊಣೆ ಅವರದಾಗಿದ್ದರೂ ಪದ್ಮಪತ್ರದ ಜಲಬಿಂದು ನಿಯೋಗವಾಗಿ ಜೀವ ಸವಿಸಿದರು ಕಲ್ಪನೆಯ ಕಾಸಾರದಲ್ಲಿ ಸದಾ ಉಚ್ಚರಿಸುತ್ತಾ ಪರಮಹಂಸರೆನಿಸಿದರು ಅಧ್ಯಾತ್ಮದ ಗರಿಮೆಯಲ್ಲಿ ಕವಿ ಕುಲಾರ್ಕನು ಮಾರ್ಕನು ಮಸ್ತಮೆಂದಿರ ಶುಕ್ರವಾರದ ರುದ್ರ ಸಂಖ್ಯೆ ಬಂದು ದಗಿತು ಭೀಕರ ಆಶನಿಗೋ ಭಾರತಾಂಬೆ ದೃಷ್ಟಿಯೊಂದಿಗೆ ಕಣ್ಣೀರು ಗರೆದ ಅಶ್ವತರ್ಪಣ ಗೈದರ ಅಭಿಮಾನಿ ಮಿತ್ರ ಅನಾಥರವು ಅಭಿಮಾನಿಗಳು ನೀಡಿದ ಅಭಿಜ್ಞಾನವ ಆನಂದನಿ ಶಾರದೆಗೆ ಅರ್ಪಿಸಿದರು ಕಾಣೆಡೆ ರಾಘವನರ ಸಾಲಿನಲ್ಲಿ ವಿರಾಜಿಸಿದರು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿದ್ದರು ಚಿಂತನ ಮಂಥನ ನಿಧ್ಯಾಸನ ವಿಚಾರ ವಿಮರ್ಶೆ ನೂತನ ಇವರಿಗೆ ನಮ್ಮೆಲ್ಲರ ಗೌರವದ ನಮನ ಇವರ ಆತ್ಮಕ್ಕೆ ದೊರೆಯಲಿ ಪೂರ್ಣ ಶಾಂತಿ ಚಿರಂತನ ನಮಸ್ಕಾರ ಮನಸೇ ರಮತಾಂತ್ಯಂ ಸರ್ವಶುಕ್ಲಾ ಸರಸ್ವತಿ ಈ ಸಭೆಯಲ್ಲಿ ನಾನು ಶ್ರೀಧರ್ ಅವರ ಪಕ್ಕದಲ್ಲಿ ನಾನು ಕೂತಿದ್ದೇನೆ ಅಂಥ ದೊಡ್ಡ ವಿಶ್ವವಿಖ್ಯಾತವಾದಂತಹ ಸಂಗೀತ ವಿದ್ವಾಂಸರು ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಮಾನ್ಯತೆಯನ್ನು ಪಡೆದು ಇಂಥ ಮಹಾರಾಜ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ವಹಿಸ್ತಾ ಇರ್ತಕ್ಕಂಥವ್ರು ಅವ್ರ ಪಕ್ಕದಲ್ಲಿ ಕುಳಿತುಕೊಳ್ಳೋದಕ್ಕೆ ನನಗೆ ತುಂಬ ಅಂಜಿಕೆ ಆಗಿದೆ ಅಷ್ಟು ದೊಡ್ಡ ವ್ಯಕ್ತಿಗಳ ಪಕ್ಕದಲ್ಲಿ ಉಳಿದು ಕುಳಿತುಕೊಳ್ಳೋದು ಅವಕಾಶವಾಯಿತು ಒಂದೇನು ಹೇಳ್ಬೋದು ಅಂದರೆ ತಮ್ಮ ಎದುರುಗಡೆ ನಾನು ಅವರು ಒಂದು ಸಭೆಯಲ್ಲಿ ಒಂದೇ ಒಂದು ಸಮಾನವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತೀನಿ ಶ್ರೇಷ್ಠ ಆಚಾರ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳೋಂಥ ಸಭೆ ಒಳಗೆ ನಾವಿಬ್ಬರೂ ಕೂಡ ಒಟ್ಟಿಗೆ ಕೊಟ್ಟಿದ್ದೆ ಅದು ಅವರ ಜೊತೆಯಲ್ಲಿ ಕುಳಿತುಕೊಳ್ಳೋದಕ್ಕೆ ಒಂದು ಧೈರ್ಯವನ್ನು ಕೊಟ್ಟು ಅಂತ ನಾನು ಅಂದ್ಕೊಳ್ಬೋದು ಈಗ ಪ್ರಸ್ತುತವಾಗಿರ್ತಕ್ಕಂಥ ವಿಷಯ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಕಾವ್ಯ ಮೀಮಾಂಸೆ ಅದರ ಗ್ರಂಥಗಳ ಒಂದು ಸಮೀಕ್ಷೆ ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಸಂಸ್ಕೃತ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ವ್ಯಕ್ತಿ ಯಾರು ಇಡೀ ಕರ್ನಾಟಕದಲ್ಲಿ ಇಡೀ ಅಷ್ಟು ದೀರ್ಘವಾಗಿರ್ತಕ್ಕಂಥ ಇತಿಹಾಸದಲ್ಲೂ ಕೂಡ ಯಾರು ಅತ್ಯಂತ ಹೆಚ್ಚು ಕೊಡುಗೆ ಕೊಟ್ಟಿರೋರು ಅಂತಂದರೆ ನಿಸ್ಸಂಶಯವಾಗಿ ಹೇಳ್ಬೋದು ಡಾಕ್ಟರ್ ಕೆ ಕೃಷ್ಣ ಸಂಸ್ಕೃತ ಕ್ಷೇತ್ರ ತುಂಬ ದೊಡ್ಡದು ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಕ್ಷೇತ್ರ ಅಂದರೆ ಕರ್ನಾಟಕಕ್ಕೆ ಸೀಮಿತವಾಗಿರುತ್ತೆ ಆದರೆ ಸಂಸ್ಕೃತ ಕ್ಷೇತ್ರ ಅನ್ನೋದು ಇಡೀ ಭಾರತದ ಎಲ್ಲ ಕಡೆಗಳಿಗೂ ಕೂಡ ಇರತಕ್ಕಂಥ ಒಂದು ಭಾಷೆ ಕಾಶ್ಮೀರದಲ್ಲಿ ಎಂತೆಂಥ ಸಂಸ್ಕೃತ ವಿದ್ವಾಂಸರಿದ್ದರು ಈ ಕಡೆ ಕೇರಳದಲ್ಲಿ ತಮಿಳ್ನಾಡಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಎಷ್ಟು ದೊಡ್ಡ ಅಸ್ಸಾಂನಲ್ಲಿ ತಗೊಳ್ಳಿ ಗುಜರಾತ್ನಲ್ಲಿ ತಗೊಳ್ಳಿ ರಾಜಸ್ಥಾನದಲ್ಲಿ ತಗೊಳ್ಳಿ ಬಹಳ ಆಶ್ಚರ್ಯವಾಗುತ್ತೆ ಎಂತೆಂಥ ಕೊಡುಗೆಗಳಿದ್ದರು
ಇತ್ತೀಚೆಗೆ ಶ್ರವಣ ಬೆಳಗೊಳದಲ್ಲಿ ಹಿಂದಿನ ಮಸ್ತಕಾಭಿಷೇಕ ಆದಾಗ ಅಲ್ಲಿ ಸಂಸ್ಕೃತ ಕವಿಗೋಷ್ಠಿಯನ್ನು ಮಾಡಿದ್ರು. ಅಲ್ಲಿ ಹೋಗಿದ್ರು, ಅಲ್ಲಿ ಹೋಗಿದ್ದಾಗ ರಾಜಸ್ಥಾನದಿಂದ ಬಂದಿದ್ದಂಥವರು ಜೈನ ವಿದ್ವಾಂಸರು ಯಾವ ಯಾವ ರೀತಿಯಾಗಿರ್ತಕ್ಕಂಥ ಕಾವ್ಯಗಳನ್ನು ಅಲ್ಲಿದ್ದಂಥ ಸಂಸ್ಕೃತ ಕವಿಗಳು ರಚನೆ ಮಾಡಿದ್ದಾರೆ ಅಂಬೋದು ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಹೆಸರೇ ಕೇಳಿಲ್ಲ, ಅಷ್ಟೊಂದು ಅದ್ಭುತವಾದಂಥ ಕಾವ್ಯಗಳು. ಬಂಗಾಳಕ್ಕೆ ಹೋಗಿದ್ದೆ, ಅಲ್ಲಿ ವಿವೇಕಾನಂದರ ಒಂದು ಡೀಮ್ ಯೂನಿವರ್ಸಿಟಿ ಇದೆ ಬೇಲೂರು ಮಠದಲ್ಲಿ. ಅಲ್ಲಿ ಯಾವುದಕ್ಕೂ ಕರೆದಿದ್ದಾಗ ಅಲ್ಲಿ ಹೋಗಿದ್ರೆ ಅಲ್ಲಿಂದ ಒಬ್ಬ ವಿದ್ವಾಂಸ ಮನೆಗೆ ಕರ್ಕೊಂಡು ಹೋಗಿದ್ದರು. ಅವರು ಈ ನಮ್ಮ ಜೊತೆ ಒಳಗಿರ್ತಕ್ಕಂಥವ್ರು ತುಂಬ ವಹಿಸ್ತವರು. ಏಳು ಮಹಾಕಾವ್ಯಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಈ ಕಾಲದಲ್ಲಿ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಇಂಥ ಈ ಸಂಸ್ಕೃತ ಕ್ಷೇತ್ರದಲ್ಲಿ ಎಲ್ಲರೂ ಧೈರ್ಯವಾಗಿ ಕರ್ನಾಟಕದವ್ರು ಯಾರಿದ್ದಾರೆ ಬೇಕಾದ ಜನ ಪ್ರಸಂಗಗಳಿದ್ದರು ನಿಜ ಪ್ರಸಂಗಗಳಿದ್ದರೂ ಇದ್ದಾರೆ. ಆದರೆ ಅಖಿಲ ಭಾರತ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಯಾರು ನೀವು ಹೆಸರು ಹೇಳ್ಕೊಂಡು ಬಂದ್ರಿ ನಿಮ್ಮ ಕರ್ನಾಟಕದವ್ರು ಏನು ವಾಟ್ ದೇ ಹ್ಯಾವ್ ಗಿವನ್ ಆ ರೀತಿಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಬಂದರೆ ಕೃಷ್ಣಮೂರ್ತಿಗಳು ತಂತ್ರಗಳನ್ನು ತೋರಿಸ್ತಾರೆ. ಓ ಹಾಕೊಂಡು ಅಂತೇಳಿ ಅವ್ರು ಶಿಕಾಗೋದಲ್ಲಿರಲಿ ಲಂಡನ್ನಲ್ಲಿರಲಿ ಮದ್ರಾಸಲ್ಲಿರಲಿ ಎಲ್ಲೇ ಇದ್ದರೂ ಕೂಡ ಒಪ್ಪಿಕೊಳ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದವರು ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿ. ನಾವು ಹೇಳ್ತಾ ಇರ್ತಿದ್ವು ನಮ್ಮ ಕಾಲದಲ್ಲಿ 25 ಶತಮಾನದಲ್ಲಿ ಸಂಸ್ಕೃತದಲ್ಲಿ ತ್ರಿಮೂರ್ತಿಗಳು, ದಕ್ಷಿಣ ಭಾರತದಲ್ಲಿ ತ್ರಿಮೂರ್ತಿಗಳು. ಒಬ್ಬರು ಮಹಾರಾಷ್ಟ್ರದಲ್ಲಿದ್ದಂಥ ಡಾಕ್ಟರ್ ಪಿ ವಿ ಕಾಣೆ ಅವರು. ನೀವು ಯಾರು ಪಿ ವಿ ಕಾಣೆ ಅವರ ಹೆಸರು ಕೇಳಿದ್ದೀರಾ? ಸಂಸ್ಕೃತ ವಿದ್ವಾಂಸರಾಗಿ ಭಾರತ ರತ್ನ ಈ ಒಂದು ಪ್ರಶಸ್ತಿಯನ್ನು ಪಡೆದಂಥ ಏಕಮಾತ್ರ ವ್ಯಕ್ತಿ ಪಿ ವಿ ಕಾಣೆ ಅವರು. ಭಾರತ ರತ್ನವನ್ನು ಪಡೆದಂಥ ಇನ್ನೊಬ್ಬರು ಡಾಕ್ಟರ್ ವಿ ರಾಘವನ್ ತಮಿಳ್ನಾಡಿನಲ್ಲಿ. ಅವರು ಭೋಜರಾಜನ ಬೆಳಕಿಗೆ ತರೋದಕ್ಕೆ ಅವನ ಶೃಂಗಾರ ಪ್ರಕಾಶವನ್ನು ಪ್ರಕಾಶಪಡಿಸೋದಕ್ಕೆ ಕೆಲಸ ಬಹಳ ಅದ್ಭುತವಾದದ್ದು. ಸ್ವಯಂ ಕವಿಗಳು ಬೇಕಾದಷ್ಟು ನಾಟಕಗಳನ್ನೆಲ್ಲ ರಚನೆ ಮಾಡಿದ್ದಂಥವರು ಅವರೇ ನಾಟಕಗಳನ್ನೆಲ್ಲ ಸಂಸ್ಕೃತ ನಾಟಕಗಳನ್ನು ಆಡಿಸ್ತಾ ಇದ್ದರು. ಅದನ್ನೆಲ್ಲ ನಾವು ಅವರಿಗೆ ಸರಿಸಮಾನವಾಗಿ ಸಮಾನ ಸ್ಕಂಧರಾಗಿ ನಿಲ್ಲಬಲ್ಲಂಥ ಶಕ್ತಿ ಇದ್ದಂಥವರು ನಮ್ಮ ಕರ್ನಾಟಕದ ಡಾಕ್ಟರ್ ಕೆ ಕೃಷ್ಣಮೂರ್ತಿ. ಈ ಮೂರು ಜನ ಇವಾಗ ಪ್ರಸ್ತುತ ಕ್ಷೇತ್ರದ ತ್ರಿಮೂರ್ತಿಗಳು. ಆದರೆ ಬೇರೆ ಒಂದು ಸಂಸ್ಕೃತ ಕ್ಷೇತ್ರಕ್ಕೆ ಸೀಮಿತವಾಗಿರಬಹುದು, ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಕನ್ನಡದಲ್ಲೂ ಕೂಡ ಅದೇ ರೀತಿಯಾಗಿದ್ದಂಥ ಪಾಂಡಿತ್ಯವನ್ನು ಪಡೆದಿದ್ದಂಥವ್ರು. ನಾವು ಎಲ್ಲಿ ಬೇಕಾದರೆ ಹೋಗಿ ವಿಚಾರ ಮಾಡಿ ಸಂಸ್ಕೃತ ವಿದ್ವಾಂಸರು ಇರ್ತಾರಲ್ಲ ಆ ಸಂಸ್ಕೃತ ವಿದ್ವಾಂಸರಿಗೆ ಕನ್ನಡದ ಪರಿಚಯ ಏನಿರೋಲ್ಲ. ಪಾಂಡಿತ್ಯವನ್ನು ಪಡೆದಿರೋಲ್ಲ ಸಂಸ್ಕೃತ. ಸಂಸ್ಕೃತ ವಿದ್ವಾಂಸರನ್ನು ಕೇಳಿ ಬೇಕಾದ್ರೆ ಉದಯಾದಿತ್ಯ ಅಲಂಕಾರವನ್ನು ನೋಡಿದ್ದೀರಾ? ಗೊತ್ತಿಲ್ಲ. ಮಾಧವ ಅಲಂಕಾರವನ್ನು ನೋಡುತ್ತೀರಾ? ಗೊತ್ತಿಲ್ಲ. ಕವಿ ಕಾಮ ಅವನ ವಿಷಯ ನಿಮಗೆ ಗೊತ್ತಾ? ಇಲ್ಲ. ಯಾಕೆಂದರೆ ಸಂಸ್ಕೃತದವರು ಸಂಸ್ಕೃತ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾರೆ. ಅದೇ ರೀತಿಯಾಗಿ ಕನ್ನಡ ವಿದ್ವಾಂಸರು ಇರ್ತಾರಲ್ಲ, ಕನ್ನಡ ವಿದ್ವಾಂಸರು ಸಂಸ್ಕೃತದ ಒಂದು ಗ್ರಂಥವನ್ನು ಇದಮಿತ್ತಂ ಅಂತ ಹೇಳಿ ಅಂತಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಸಂಸ್ಕೃತದಪ್ಪ ಸಂಸ್ಕೃತ ವಿದ್ವಾಂಸರು ಕೇಳ್ತಾರೆ. ಆದರೆ ಸಂಸ್ಕೃತ ಕನ್ನಡ ಎರಡನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡಿ ಶಾಸ್ತ್ರೋಕ್ತವಾಗಿ ತಿಳಿದುಕೊಂಡು ಹೇಳಬಲ್ಲಂಥ ಶಕ್ತಿ ಇದ್ದಂಥವರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು. ಕನ್ನಡದಲ್ಲಿ ಯಾವ ರೀತಿ ಅವರು ಬರೀತಿದ್ರು ಅದೇ ರೀತಿ ಸಂಸ್ಕೃತದಲ್ಲಿ ಬರೀತಿದ್ರು. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಿಂದ ಸಂಸ್ಕೃತದಲ್ಲಿ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಪ್ರಕಟವಾಗಿದೆ. ಕವಿ ಕಾವ್ಯ ವಿಮರ್ಶ ಅಂತೇಳಿ
ಎಷ್ಟು ಚೆನ್ನಾಗಿರ್ತಕ್ಕಂಥ ಸಂಸ್ಕೃತದಲ್ಲಿ ಅದನ್ನು ಬಂದಿದ್ದಾರೆ. ಆ ಕಾಲದಲ್ಲಿ ಅವರು ನವೀನಂ ರಾಮಾನುಜೇಯ ಪ್ರಶಸ್ತಿಯನ್ನು ಪಡೆದಂಥವರು ಆ ಪುಸ್ತಕಕ್ಕೆ. ಆಮೇಲೆ ನಮ್ಮ ಸತ್ಯಸಾಯಿ ಬಾಬಾ ಅಂತ ಹೇಳ್ತಿದ್ರಲ್ಲ, ಆ ಸತ್ಯಸಾಯಿ ಬಾಬಾ ಅವರ ಒಂದು ಪ್ರಶಾಂತಿ ನಿಲಯದಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಬೇಕಾದಷ್ಟು ಪ್ರಶ್ನೆಗಳನ್ನು ಸಂಸ್ಕೃತದಲ್ಲಿ. ವೀಕೃ ಗೋಕಾಕ ಅವರ ಮಹಾಕಾವ್ಯ, ಆ ಮಹಾಕಾವ್ಯವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ ಎಷ್ಟೋ ಭಾಗದಲ್ಲಿ. ಸಂಸ್ಕೃತದಲ್ಲಿ ಆ ರೀತಿಯಾಗಿರ್ತಕ್ಕಂಥ ದೃಢವಾದ ಜ್ಞಾನ ಇದ್ದಂಥ ಸಂಸ್ಕೃತ ಪಠಿತು ಶಕ್ನುವಂತೆ ಬಹವೋ ವಿದ್ವಾಂಸ ಕಿಂತು ಸಂಸ್ಕೃತ ಪದ್ಯ ರಚನಾ ಪಟ್ಟು ಶಕ್ನುವಂತೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಕಾಳಿದಾಸನ ಹಾಗೆ ಭಾರತೀಯ ಹಾಗೆ ಸ್ವಯಂ ಸಂಸ್ಕೃತದಲ್ಲಿ ಪದ್ಯ ರಚನೆಯನ್ನು ಮಾಡುವಂಥ ಶಕ್ತಿಯನ್ನು ಪಡೆದಿದ್ದಾರೆ. ಮತ್ತೆ ವಿಶೇಷ ಏನು ಅಂತಂದರೆ ಬಹಳ ಜನ ನಮ್ಮ ವಿದ್ವಾಂಸರಿಗೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಪರಿಚಯ ಇರೋದಿಲ್ಲ. ಲೋಂಜೈನಸ್ ಏನು ಹೇಳಿದ್ದಾನೆ, ಅರಿಸ್ಟಾಟಲ್ ಯಾವ ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾನೆ ಇವುಗಳನ್ನು ಕೇಳಿದ್ರೆ ಆ ವಿಷಯ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನಿಜವಾಗಿಯೂ ಕೂಡ ಯಾರದಾದರೂ ಜ್ಞಾನ ಪರಿಪೂರ್ಣ ಆಗಬೇಕಂದ್ರೆ ಇದೆಲ್ಲವೂ ಆಗಬೇಕು. ಈಗ ಕಾವ್ಯ ಮೀಮಾಂಸೆಯ ಕಡೆಗೆ ಬರೋಣ. ಕಾವ್ಯ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಕವಿ ಶಬ್ದದಿಂದ ಹುಟ್ಟಿರ್ತಕ್ಕಂಥ. ಕವಿ ಅನ್ನುವಂಥ ಪದ ವೇದಗಳಲ್ಲಿ ಭಗವಂತನನ್ನು ಕುರಿತು ಬಂದಿದೆ. ಕವಿಂ ಕವೀನಾಮಶ್ರವಸ್ತಮಂ ಅಂತ ಇದೆ. ಅಥರ್ವ ವೇದದಲ್ಲಿ ಕಾವ್ಯ ಅನ್ನುವಂಥ ಶಬ್ದ ಬಂದಿದೆ. ಪಶ್ಯ ದೇವಸ್ಯ ಕಾವ್ಯಂ ನಮಮಾನ ನ ಜೀವ್ಯತಿ ಅಂಬೋ ನಮ ಬಂದೆ. ಆಕಾಶದಲ್ಲಿ ಅನೇಕ ಲಕ್ಷ ಕೋಟಿ ನಕ್ಷತ್ರಗಳು ಏನು ಬೆಳೀತಾ ಇದೆ ಅದನ್ನು ಭಗವಂತನ ರಚನೆ ಮಾಡಿರ್ತಕ್ಕಂಥ ಕಾವ್ಯ ಅಂತ ಕರೀತಾರೆ. ಪಶ್ಯ ದೇವಸ್ಯ ಕಾವ್ಯಂ ಅದು ನಿಜವಾದ ಕಾವ್ಯ. ಅದು ಹೇಗಿದೆ, ನ ಮಮಾರ ನ ಜೀವ್ಯತಿ, ಅದಕ್ಕೆಂದೂ ಕೂಡ ಮುಪ್ಪಿಲ್ಲ ಸಾವಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಕಾವ್ಯವನ್ನು ಭಗವಂತ ರಚನೆ ಮಾಡ್ತಾರೆ. ಆ ರೀತಿ ಭಗವಂತನ ಶಕ್ತಿಯಲ್ಲಿ ಯಾವುದೋ ಒಂದು ಅನುಪರಿಮಾಣದಷ್ಟು ಯಾರೆಲ್ಲಾದರೂ ಇದ್ದರೆ ಅವರನ್ನು ಕೂಡ ನಾವು ಕವಿ ಕವಿ ಅಂತ ಕರಿತೀವಿ. ಗುಣ ವೃತ್ಯ ಅಂದರೆ ಲಕ್ಷಣ ವೃತ್ತಿಯಿಂದ ನಾವು ಕರಿತೀವಿ. ಹಾಗಿರ್ತಕ್ಕಂಥ ಕವಿಗಳು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಆಗಿ ಹೋದರು, ಅವರು ಮಾಡಿದಂಥ ಕಾವ್ಯದ ವಿಮರ್ಶೆ ಇಲ್ಲಿ ಆರಂಭ ಆಯಿತು ಅಂತ ನೋಡಿದ್ರೆ ನಾವು ಸಾಕ್ಷಾತ್ತಾಗಿ ವೇದಗಳಲ್ಲೇ ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿಧು ಬ್ರಾಹ್ಮಣ ಏ ಮನೀಷಿನ ಅಲ್ಲಿಂದ ಶುರುವಾಗುತ್ತೆ ಯಾವ ರೀತಿಯಾಗಿ ಮಾತು ಅನ್ನೋದು ಪ್ರಪಂಚದಲ್ಲಿ ಬಂತು ಅಂತ. ಅಂಥ ಒಂದು ಅಂಥವ್ರ ಮಾತಿನಲ್ಲಿ ಲಕ್ಷ್ಮೀ ನಿಹಿತ ಅಂತ ಹೇಳ್ತಾರೆ. ಇಬ್ಬರು ಮಾತನಾಡಿದರೆ ಅವರ ಮಾತಿನ ಶಬ್ದದಿಂದಲೇ ಹೇಳ್ಬಹುದು ಇವರು ವಿದ್ಯಾವಂತರು ಅವಿದ್ಯಾವಂತರು. ಯಾವ ಅಕ್ಷರವನ್ನು ಯಾವ ರೀತಿಯಾಗಿ ನೀವು ಉಚ್ಚರಿಸುತ್ತೀರಿ, ಬೈ ದಿ ವೆರಿ ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ ಯು ಕ್ಯಾನ್ ಸೇ ಹಿ ಈಸ್ ಅನ್ ಎಜುಕೇಟೆಡ್ ಮ್ಯಾನ್, ಹಿ ಈಸ್ ನಾಟ್ ಅನ್ ಎಜುಕೇಟೆಡ್ ಮ್ಯಾನ್. ಆ ರೀತಿಯಾಗಿರ್ತಕ್ಕಂಥ ನಿಷ್ಕೃಷ್ಟವಾದ ಉಚ್ಚಾರಣೆಯನ್ನು ಹೊಂದಿರತಕ್ಕಂಥ ಶಬ್ದಗಳನ್ನು ಉಪಯೋಗಿಸಿ ಕಾವ್ಯಗಳನ್ನು ರಚನೆ ಮಾಡುವಂಥದ್ದು ಜನರಲ್ಲಿ ಬಂದಾಗ ವಾಲ್ಮೀಕಿಯನ್ನು ಆದಿಕವಿ ಅಂತ ಕರೆದರು. ನಮ್ಮ ಕನ್ನಡದಲ್ಲಿ ಪಂಪನನ್ನು ನಾವು ಆದಿಕವಿ ಅಂತ ಹೇಗೆ ಕರಿತೀವೋ ಹಾಗೆ ಸಮಗ್ರ ಭಾರತಕ್ಕೆ ಆದಿಕವಿಯಾದವನು ವಾಲ್ಮೀಕಿ. ಆ ವಾಲ್ಮೀಕಿಯ ಕಾವ್ಯದಿಂದ ಆರಂಭಿಸಿ ಅಲ್ಲೇನೆ ಯಾವ ರೀತಿಯಾಗಿ ಕಾವ್ಯ ಇರಬೇಕು, ಜಗತ್ತಿನ ಕಾವ್ಯ ಏನನ್ನು ಹೇಳಬೇಕು, ಈ ವಿಚಾರವನ್ನು ಮಾಡೋದಕ್ಕೆ ಆರಂಭ ಮಾಡೋದ್ರಿಂದ ಕಾವ್ಯ ಮೀಮಾಂಸೆ ಒಂದು ಆರಂಭವಾಯಿತು. ಮೀಮಾಂಸಾ ಅಂತ ಒಂದು ಶಬ್ದ ಇದೆ,
ಇದಕ್ಕೇನರ್ಥ? ಇದು ಮಾನ್ವದ ದಾನ್ ಶಾಂಭ್ಯೋ ದೀರ್ಘಶ್ಚ ಅಭ್ಯಾಸಸ್ಯ ಅನ್ನೋ ಪಾಣ್ಯ ಸೂತ್ರದಿಂದ ಬಂದಿರತಕ್ಕಂಥ ಶಬ್ದ ಇದೆ. ಗೌರವಯುಕ್ತವಾದ ವಿಚಾರಣೆಗೆ ಮೀಮಾಂಸಾ ಅಂತ ಹೆಸರು. ಈ ವಿಷಯವನ್ನು ನಾನು ತಳಮಟ್ಟದಿಂದ ತಿಳಿದುಕೊಳ್ಳಬೇಕು, ಇದರ ಜ್ಞಾನ ತತ್ವಜ್ಞಾನ ನನಗೆ ಆಗಬೇಕು ಅಂಬಂಥ ಪ್ರೀತಿಯಿಂದ ನೀವು ಅದನ್ನು ಜಿಜ್ಞಾಸೆ ಮಾಡಿದ್ರೆ ಆಗ ಅದು ಮೀಮಾಂಸೆ ಅಂತ. ಇದನ್ನು ಮೊದಲಿಗೆ ವೇದ ವಾಕ್ಯಗಳ ವಿವರಣೆಗೋಸ್ಕರ ಮಾಡಿದಂಥ ಶಾಸ್ತ್ರಕ್ಕೆ ಈ ಪದವನ್ನು ಉಪಯೋಗಿಸಿದೆ. ಆಮೇಲೆ ಕಾವ್ಯ ಮೀಮಾಂಸ, ಸಾಹಿತ್ಯ ಮೀಮಾಂಸ, ಚಿತ್ರ ಮೀಮಾಂಸ ಎಲ್ಲದಕ್ಕೂ ಕೂಡ ಎಲ್ಲೆಲ್ಲಿ ಆ ರೀತಿಯಾಗಿರ್ತಕ್ಕಂಥ ಚಿಂತನೆ ನಡೆಯುತ್ತೋ ಅದಕ್ಕೆ ಮೀಮಾಂಸ. ಈ ಕಾವ್ಯ ಮೀಮಾಂಸೆಗೆ ನಮ್ಮ ಭಾರತ ದೇಶದಲ್ಲಿ ಮೊದಲ ಹೆಜ್ಜೆಯನ್ನು ತೋರಿಸಿದಂಥವನು ಭರತ ಮುನಿ. ನಾಟ್ಯಶಾಸ್ತ್ರ ಇದೆಯಲ್ಲ, ಆ ನಾಟ್ಯಶಾಸ್ತ್ರದಲ್ಲಿ ಮೊತ್ತ ಮೊದಲಿಗೆ ಈ ವಿಚಾರ ಬಂತು. ಯಾಕೆ? ಆಂಗಿಕಂ ಭುವನಂಯಸ್ಯ ವಾಚಿಕಂ ಸರ್ವವಾಂಗಯಂ ಆಹಾರ್ಯಂ ಚಂದ್ರತಾರಾದಿ ತಂತುಮ ಸಾತ್ವಿಕಂ ಶಿವಂ. ಭಗವಂತ ನಾಟ್ಯ ಆಡ್ತಾ ಇದ್ದಾನೆ, ಸಾಕ್ಷಾತ್ ಶಿವನು ನಟರಾಜ ಅನ್ನಿಸ್ಕೊಂಡಿದ್ದಾನೆ. ಅವನಿಗೆ ಇರ್ತಕ್ಕಂಥ ನಾಲ್ಕು ಅಂಶಗಳು ಯಾವ್ಯಾವುದು ಅಂತಂದರೆ ಆಹಾರ್ಯಂ ಚಂದ್ರತಾರಾದಿ, ನಕ್ಷತ್ರಗಳು, ಚಂದ್ರ, ಸೂರ್ಯ ಇವರೆಲ್ಲರೂ ಕೂಡ ಅವನು ಹಾಕ್ಕೊಂಡಿರ್ತಕ್ಕಂಥ ನಾಟ್ಯದ ಆಭರಣಗಳು. ವಾಚಿಕಂ ಸರ್ವವಾಂಗ್ಮಯಂ, ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳು, ಕೇವಲ ಸಂಸ್ಕೃತ ಅಂದ್ಕೋಬೇಡಿ, ಕೇವಲ ಕನ್ನಡ ಅಂದ್ಕೊಳ್ಬೇಡಿ, ಪ್ರಪಂಚದಲ್ಲಿರ್ತಕ್ಕಂಥ 6,000ಕ್ಕಿಂತ ಹೆಚ್ಚು ಭಾಷೆಗಳು ಯಾವುದಿದೆ? ಸರ್ವವಾಂಗ್ಮಯಂ ತಸ್ಯ ವಾಚಿಕಂ. ಅದು ಹೀಗೆ ಹೇಳಿದಾಗ ಏನಾಯಿತು, ಅಂಥ ಒಂದು ನಾಟ್ಯಕ್ಕೆ ವಾಚಿಕವಾಗಿ ಭಾಷೆ ಎಂಬುದು ಬೇಕು. ಆ ಭಾಷೆಯನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ವಿವರಣೆ ಮಾಡೋದಕ್ಕೋಸ್ಕರ ಭರತನು ನಾಟ್ಯಶಾಸ್ತ್ರದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟ. ಅಲ್ಲಿ ನೋಡ್ತೀರಿ 6ನೇ ಅಧ್ಯಾಯದಲ್ಲಿ ರಸಾಧ್ಯಾಯ ಅಂತ ಕಲಿಸ್ತಾರೆ. ಆ ರಸಾಧ್ಯಾಯ ವಾಕ್ಯಂ ರಸಾತ್ಮಕಂ ಕಾವ್ಯಂ. ಯಾವುದಾದ್ರೂ ಒಂದು ವಾಕ್ಯವನ್ನು ನಾವು ಯಾವಾಗ ಕಾವ್ಯ ಅಂತ ಕರಿತೀವಿ ಅಂತಂದರೆ ಅದನ್ನು ಜೀವವಾಗಿ ರಸ ಇರಬೇಕು, ರಸವತ್ತಾಗಿರ್ತದೆ. ರಸವತ್ ವಾಕ್ಯಂ ಕಾವ್ಯಂ, ಭಾಷ ಯಾವಾಗಿ ಸಾಪವಾದ ಯಾವ ಭಾಷೆ ಬೇಕಾದ್ರೂ ಅವನಿಗೆ ಅದು ಕನ್ನಡದಲ್ಲಿರಲಿ, ತೆಲುಗಿನಲ್ಲಿ ಇರಲಿ, ಇಂಗ್ಲೀಷ್ನಲ್ಲಿ ಇರಲಿ, ಅದೆಲ್ಲವೂ ಕೂಡ ರಸವತ್ತಾದರೆ ಆಗ ಕಾವ್ಯವಾಗುತ್ತೆ. ಆ ರೀತಿಯಾಗಿ ಭರತನಲ್ಲಿ ಆರಂಭ ಆಗಿದ್ದು ಅಲ್ಲಿ ನೋಡಿ, ಅಲಂಕಾರಗಳ ವಿಷಯ, ಕಾವ್ಯ ದೋಷಗಳ ವಿಷಯ, ಲಕ್ಷಣಗಳ ವಿಷಯ, ಒಂದೊಂದು ಯಾವ ಯಾವ ಅಂಶವನ್ನು ಕಾವ್ಯದಲ್ಲಿ ತಿಳಿದುಕೊಳ್ಬೇಕೋ ಒಂದೊಂದನ್ನು ಕೂಡ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಆರಂಭ, ಅಲ್ಲಿಂದ ಆರಂಭ ಮಾಡಿಕೊಂಡ್ರೆ ಮುಂದೆ ನಾವು ಒಂದು ಕಡೆ ಭಾಮಹನ್ನು ಕಾಣ್ತೀವಿ, ಇನ್ನೊಂದು ಕಡೆ ದಂಡಿಯನ್ನು ಕಾಣ್ತೀವಿ. ಉತ್ತರ ದೇಶದಲ್ಲಿ ಭಾಮಹ, ದಕ್ಷಿಣ ದೇಶದಲ್ಲಿ ದಂಡಿ. ಇದರ ವಿಷಯದಲ್ಲಿ ಎಷ್ಟೋ ಚರ್ಚೆಗಳಿದ್ದವು. ಡಾಕ್ಟರ್ ಪಿ ವಿ ಕಾಣೆಯವರೇ ದಂಡಿ ಮೊದಲು ಭಾಮಹ ಮೊದಲು ಈ ವಿಚಾರದಲ್ಲಿ ಚರ್ಚೆಯನ್ನು ತಗೊಂಡು ಅವರು ಹಿಸ್ಟ್ರಿ ಆಫ್ ಸೈಂಟಿಫಿಕ್ ರೈಟಿಂಗ್ಸ್ ಅಂತ ಬಂದಿದ್ದಾರೆ. ಅಲ್ಲಿ ವಿಚಾರವಾಗಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇದನ್ನು ನಿರ್ಣಯಿಸಿ ಇಲ್ಲ, ಭಾಮಹನೇ ಮೊದಲಿನ ದಂಡಿ ಬಂದಿದ್ದ ಆಗ ಅದಾದ್ಮೇಲೆ ಇದನ್ನು ಅನೇಕ ಪ್ರಮಾಣಗಳಿಂದ ತೋರಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವರ ಅಧ್ಯಯನ ಯಾವ ಪುಸ್ತಕವನ್ನು ನಾಲ್ಕು ಅದರಲ್ಲಿರ್ತಕ್ಕಂಥ ಮಾತುಗಳನ್ನು ತಿಳಿದುಕೊಂಡು ಹೇಳುವಂಥದ್ದಲ್ಲ, ಅಲ್ಲಿರ್ತಕ್ಕಂಥ ಒಂದೊಂದು ಪದವನ್ನು ಕೂಡ ಹೀಗೆ ಇರಬೇಕು, ರಸಾವೇಶ ವೈವಿಧ್ಯ ಅಂತ ಹೇಳಿ ಹಿಂದೆ ಬಿಟ್ಟು ಮಾಡಿದ್ರು. ಅದು ಆ ರೀತಿಯಲ್ಲ, ರಸಾವೇಶ ವೈವಶ್ಯ ಅಂತ ಆಗಬೇಕು ಅನ್ನೋದನ್ನು ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳನ್ನು ಕಂಡಿದ್ದರು. ನಾಟ್ಯಶಾಸ್ತ್ರದ ಮೊದಲು ಪ್ರಕಟವಾಗಿದ್ದು ಮಹಾಮಹೋಪಾಧ್ಯಾಯರಾಗಿದ್ದಂಥ ರಾಮಕೃಷ್ಣ ಕವಿ ಎಂಬುವರು ಮಾಡಿದ್ದರು, ಬರೋಡರಲ್ಲಿ ಬಿಟ್ಟಾಗಿದೆ. ಅದನ್ನು
ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಆ ಮೂಲ ಎಡಿಷನ್ನಲ್ಲಿದ್ದಂಥ ತಪ್ಪುಗಳನ್ನೆಲ್ಲ ತಿದ್ದಿ ಆರು ಅಧ್ಯಾಯಗಳಿರ್ತಕ್ಕಂಥ ಮೊದಲನೇ ಭಾಗವನ್ನು ಪುನಃ ಪರಿಷ್ಕಾರ ಮಾಡಿ ಅನುಕೊಂಡಿದ್ದಾರೆ. ಇದು ನಿಜವಾಗಿರ್ತಕ್ಕಂಥ ವಿದ್ವತ್ ಕೆಲಸ ಅಂತಂದರೆ ವಿದ್ವತ್ ಕಾರ್ಯ ಅಂತ ಇದು ಅಂಥವ್ರನ್ನ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡುವಂಥವ್ರನ್ನ ನೀವು ದುರ್ಬೀನ್ ಹುಡ್ಕೊಂಡು ಹಾಕ್ಕೊಂಡು ಹುಡ್ಕೊಂಬಂದರೂ ಕೂಡ ಯು ಕೆನಾಟ್ ಗೆಟ್ ಸಚ್ ಎ ಪರ್ಸನ್. ಅಂಥ ಒಂದು ಎಬಿಲಿಟಿ ಇರಬೇಕು, ಅಂಥ ಒಂದು ಪರಿಶ್ರಮ ಇದೆ. ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸರ್, ನಿಜವಾಗಿ ಕೂಡ ನಾವೆಲ್ಲರೂ ಕೂಡ ನಾಚಿಕೆ ಪಟ್ಕೊಳ್ಬೇಕು. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಬರೆದಿದ್ದಂಥ ಕಾರ್ಯ ಶ್ರದ್ಧೆ ಇದು ಯಾವ ವಿದ್ವಾಂಸನ ತೋರಿಸ್ಬೇಕು. ಎಷ್ಟೇ ದೇವರು ಅಷ್ಟು ದೊಡ್ಡ ವಿದ್ವಾಂಸರು ವಕ್ರೋಕ್ತಿ ಜೀವಿತವನ್ನು ಕುಂತಕನ ವಕ್ರೋಕ್ತಿ ಜೀವಿತ ಅಪೂರ್ಣವಾಗಿ ಮುದ್ರಣ ಮಾಡಿದ್ದರು. ಏಕೆಂದರೆ ಅದರ ಇದೇ ಸಿಗೋದಿಲ್ಲ ಅಂತ, ಮೂಲ ಹಸ್ತಪ್ರತಿಗಳೇ ಸಿಗೋದಿಲ್ಲ ತಾಳಪತ್ರಗಳು. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇಡೀ ಜಗತ್ತಿನಲ್ಲಿ ಹುಡುಕಿ ಇದರ ಒಂದು ಪ್ರತಿ ಜೈಸಲ್ಮೀರ್ನಲ್ಲಿದೆ ಅಂತ ಕಂಡು ರಾಜಸ್ಥಾನದಲ್ಲಿ ಜೈಸಲ್ಮೀರ್ ಅಂತ ಅಲ್ಲಿದೆ ಅಂತೇಳಿ ಅದಕ್ಕೋಸ್ಕರ ಅಲ್ಲಿಗೆ ಹೋದರು. ಇವೆಂಟೆ ಆ ಕೃತಿಯನ್ನು ನೋಡಿದ್ರೆ ಅದು ಶಾರದಾ ಲಿಪಿಯಲ್ಲಿದೆ. ಈ ಲಿಪಿಗಳಲ್ಲಿಲ್ಲ, ದೇವನಾಗರಿಯಲ್ಲಾಗಲಿ ನಮ್ಮ ತೆಲುಗು ಕನ್ನಡ ಲಿಪಿಗಳಲ್ಲಾಗಲಿ ಈ ರೀತಿಯ ಲಿಪಿಯಲ್ಲಿಲ್ಲ, ಶಾರದಾ ಲಿಪಿಯಲ್ಲಿದೆ. ಅದಕ್ಕೋಸ್ಕರ ಅವರು ಶಾರದಾ ಲಿಪಿಯನ್ನು ಕಲಿತು ಆ ಗ್ರಂಥವನ್ನು ಸಂಪೂರ್ಣವಾಗಿ ನಾಲ್ಕು ಭಾಗಗಳಿರ್ತಕ್ಕಂಥ ವಕ್ರೋಕ್ತಿ ಜೀವಿತವನ್ನು ಸಂಪಾದಿಸಿ ಅದನ್ನು ಇಂಗ್ಲೀಷ್ ಅನುವಾದ ಮಾಡಿ ಜಗತ್ತಿಗೆ ಕೊಟ್ಟರು. ಈ ನಾವೆಲ್ಲ ಯಾವ ರೀತಿ ಅಂತಂದರೆ ಯಾವುದೋ ಒಂದು ಉದ್ಯೋಗ ಸಿಗಲಿ ನಾಲ್ಕು ದಿವಸ ಸಂಬಳ ಸಿಗಲಿ ಅಂತ ಅದಕ್ಕೆ ಸಂತೋಷ ಪಡ್ಕೊಳ್ಳುವಂಥ ನಾವೆಲ್ಲಿ ಈ ಒಂದು ಕಾರ್ಯದ ಶ್ರದ್ಧೆಯಿಂದ ಹಗಲು ರಾತ್ರಿ ದುಡ್ಡು ಅಲ್ಲಿಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದ್ರಲ್ಲ, ಇದನ್ನು ನಾವು ಯೋಚನೆ ಮಾಡಬೇಕು. ಅವರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸಗಳು ಆಗಲೇ ತಮ್ಮ ನಮ್ಮ ಸಹೋದರಿಯಾದಂಥ ಡಾಕ್ಟರ್ ಲೀಲಾ ಅವರು ಹೇಳಿದರು. ಅವರು ಬೇರೆಯವರ ನಿರ್ದೇಶನವಿಲ್ಲದೆ ಗೈಡೆನ್ಸ್ ಇಲ್ಲದೆ ಪಿ ಎಚ್ ಡಿಯನ್ನು ಮಾಡಿದಂಥ ಮೊದಲೇ ವ್ಯಕ್ತಿ. ಇವರು ಮುಂಬೈ ವಿಶ್ವವಿದ್ಯಾನಿಲಯದವರು ಅವ್ರಿಗೆ ವಿಶೇಷವಾದ ಅನುಮತಿ ಕೊಟ್ಟರು. ವಿಥೌಟ್ ಎ ಗೈಡ್ ಯು ಕ್ಯಾನ್ ಡೂ ದಿ ಪಿ ಎಚ್ ಡಿ. ಶೂನ್ಯಲೋಕ ಅನ್ನುವಂಥ ಒಂದು ಗ್ರಂಥ, ಕಾಶ್ಮೀರ. ನಿಜವಾಗಿ ನಾವೆಲ್ಲರೂ ಕೂಡ ಕಾಶ್ಮೀರದ ಬಗ್ಗೆ ಇವತ್ತಿರ್ತಕ್ಕಂಥ ಸ್ಥಿತಿಯನ್ನು ನೋಡಿದ್ರೆ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. 8ನೇ ಶತಮಾನದಿಂದ 12ನೇ ಶತಮಾನದ ಕೊನೆಯವರೆಗೆ ಕಾಶ್ಮೀರ ಅನ್ನೋದು ಜ್ಞಾನದ ಕೇಂದ್ರ ಆಗಿತ್ತು. ಅಲ್ಲಿದ್ದಂಥ ರಾಜ ಲಲಿತಾದಿತ್ಯ, ಆ ಲಲಿತಾದಿತ್ಯನು ವಿಶೇಷವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿದ್ದ. ಅವನ ಮೊಮ್ಮಗನಾಗಿದ್ದಂಥ ಜಯಸಿಂಹ, ನಾನು ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಬೇಡ, ಕಾಶ್ಮೀರವನ್ನು ಇಡೀ ಪ್ರಪಂಚಕ್ಕೆ ವಿದ್ಯೆಯ ಕೇಂದ್ರವಾಗಿ ಮಾಡ್ತೀನಿ, ಅದು ಒಂದು ಯುದ್ಧ ಮಾಡಿ ಹೇಗೆ ಪ್ರಯೋಜನ ಅದೆಲ್ಲ ದೊಡ್ಡಸ್ತಿಗೆ ಎಂಬುದು. ನಮ್ಮ ದೇಶದಲ್ಲಿ ಎಂಥ ವಿದ್ವಾಂಸರು ಇರಬೇಕು. ನಮ್ಮ ವಿಶ್ವವಿದ್ಯಾಲಯವನ್ನು ಆರಂಭ ಮಾಡಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವ ರೀತಿಯಾಗಿರ್ತಕ್ಕಂಥ ವಿದ್ವಾಂಸರು ಇಲ್ಲಿದೆ ಕರ್ಕೊಂಡು ಬರೋದಕ್ಕೋಸ್ಕರ ಪ್ರಯತ್ನಪಟ್ಟರು. ಎಂಥೆಂಥ ವಿದ್ವಾಂಸರನ್ನು ಕರ್ಕೊಂಡು ಬಂದಿದ್ದರಿಂದ ಮೈಸೂರು ವಿಶ್ವವಿದ್ಯಾಲಯ ದೊಡ್ಡದಾಯಿತು. ಹಾಗೆ 8ನೇ ಶತಮಾನದಲ್ಲಿ ಆ ಜಯಸಿಂಹ ಅನ್ನುವಂಥ ರಾಜ ಎಲ್ಲಿದ್ದಾರೆ ದೊಡ್ಡ ವಿದ್ವಾಂಸರು ಉದ್ಭಟ ಅನ್ನುವಂಥ ಒಬ್ಬ ವಿದ್ವಾಂಸ ಇದ್ದ ಬಹಳ ದೂರ. ಹಿ ವಾಸ್ ಇನ್ವೈಟೆಡ್ ಕಾಶ್ಮೀರದ ಬಾರಯ್ಯ ಅಂತ ಅನ್ನ ಒಬ್ಬ ಆಂಗ್ಲ ವಿದ್ವಾಂಸ ಈಗಾಗಲೇ ಬ್ರಾಹ್ಮಣ ಬಂದು ಬೆಳೀತಾರೆ. ಹಿ ವಾಸ್ ಇನ್ವೈಟೆಡ್ ಬೈ ದಿ ಕಿಂಗ್ ಆಫರ್ ಇನ್ ಅಸ್ಟ್ರೋನಾಮಿಕಲ್ ಸಮ್ಸ್. ಆ ರೀತಿಯಾಗಿರ್ತಕ್ಕಂಥ ಅಷ್ಟು ದೊಡ್ಡ ಇದು ಏನು ಬೇಕೋ ಅದೆಲ್ಲ ಕೊಡ್ತೀನಿ ಅಂತೇಳಿ ಆ ರೀತಿ ಕರೆದ. ಹಾಗಿದ್ದಂಥ ಕಾಶ್ಮೀರದಲ್ಲಿ 9ನೇ ಶತಮಾನ ಬಂದಿದೆ. ಅವಂತಿ ವರ್ಮ ಅಂತ ರಾಜ, ಆ ಅವಂತಿ ವರ್ಮ ರಾಜರ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ವಾಂಸರು ಮುಕ್ತಾಕಣ ಶಿವಸ್ವಾಮಿ, ಕವಿರಾನಂದವರ್ಧನ, ಕವಿ ರತ್ನಾಕರಶ್ಚಾಭೂತ್,
ಸಾಮ್ರಾಜ್ಯ ಅವಂತಿವರ್ಮಣ ಅಂತ ಕಲ್ಲಡಕ ರಾಜತರಣಿಯವರು ಬರೀತಾರೆ. ಆ ಅವನ ಆಸ್ಥಾನದಲ್ಲಿ ಇದ್ದಂಥ ವಿದ್ವಾಂಸರು ಇದ್ದರು. ಹಾಗೆ ಇದ್ದಂಥ ಕವಿ ಆನಂದವರ್ಧನ, ಆನಂದವರ್ಧನ ನಮ್ಮ ಕಾವ್ಯ ಮೀಮಾಂಸೆಗೆ ಒಂದು ಹೊಸ ದಾರಿಯನ್ನು ಕೊಡ್ತಾರೆ. ಅದುವರೆಗೂ ಇದ್ದಂಥ ಭರತ, ಭಾಮಹ, ದಂಡಿ, ವಾಮನ, ಉದ್ಭಟ ಇವರೆಲ್ಲ ಮಾಡ್ತಿದ್ದಂಥ ವಿಚಾರಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟರು. ಕಾವ್ಯದಲ್ಲಿ ನಾವು ಏನು ಬಾಯಿಂದ ಹೇಳ್ತೀವಿ ಅದೆಲ್ಲ ಮುಖ್ಯ, ಏನನ್ನು ಹೇಳಿದ್ದೇ ಇದ್ರೂ ಕೂಡ ಸಹೃದಯನ ಅರ್ಥ ಮಾಡಿಕೊಳ್ತಾನೋ ಅದು ಮುಖ್ಯವಾದದ್ದು. ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ ಆರ್ ಸ್ವೀಟರ್. ಹರ್ಡ್ ಮೆಲಡೀಸ್ ಆರ್ ಸ್ವೀಟ್ ನೋಡ ಬಟ್ ದೋಸ್ ಅನ್ಹರ್ ಆರ್ ಸ್ವೀಟರ್. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಕವಿ ಇವರ ಭಾವನೆಗೆ ಬಿಡ್ತಾನಲ್ಲ ಅದು ಕಾಳಿದಾಸ ಬರೀತಾನೆ. ಸ್ಥಿತ ಕಣಂ ಪದ್ಮಸುತಾಯಿತಾಧರ ಪಯೋಧರೋತ್ಸೇದ ನಿಪಾತ ಚೂರ್ಣಿತ ವಲೀಷು ತಸ್ಯಾಸ್ಕರಿತ ಪ್ರತೇರಿ ಚಿರೇಣ ನಾಥ ಪ್ರಥಮೋದವಿಂದವ. ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಳೆ, ಮೊದಲಿನ ಮಳೆ ಬೀಳ್ತಾ ಇದೆ. ಆ ಬಿದ್ದಂಥ ಮಳೆ ನೀರು ಯಾವ ರೀತಿ ಅವಳು ಮೈಮೇಲೆ ಹರಿದುಕೊಟ್ಟು ವರ್ಣನೆ ಮಾಡ್ತಾರೆ. ಸ್ಥಿತಾಹ ಕ್ಷಣಂ ಪಕ್ಷಸು ಕಣ್ಣಾಲಿಗಳ ಮೇಲೆ ಒಂದು ಕ್ಷಣ ಮಾತ್ರ ಇದೆ. ಅಲ್ಲಿಂದ ಜಾರಿ ತಾಡಿತಾಥರ ಅವಳ ಬುದ್ಧಿಗಳ ಮೇಲೆ ಬಿದ್ದಿದೆ, ಅಲ್ಲಿಂದ ಎದೆಯ ಮೇಲೆ ಬಿದ್ದಿದೆ, ಅಲ್ಲಿಂದ ಒಲಿಗಳ ಮೂಲಕ ಹೋಗಿ ಅವಳ ನಾಭಿಯನ್ನು ಸೇರಿದೆ ಅಂತ ವರ್ಣನೆ ಮಾಡ್ತಾರೆ. ಇದು ವಾಚ್ಯವಾಗಿರ್ತಕ್ಕಂಥ ಅರ್ಥ, ಇಲ್ಲಿರ್ತಕ್ಕಂಥ ವ್ಯಂಗ್ಯವಾದ ಅರ್ಥ, ಧ್ವನಿಯ ಅರ್ಥ ಏನು ಅಂತಂದರೆ ಸಾಕ್ಷಾತ್ಕಾರದ ಯೋಗಶಾಸ್ತ್ರ. ಯೋಗವನ್ನು ಮಾಡಬೇಕಾದ್ರೆ ಆ ರೀತಿಯಾಗಿ ನಿಂತಿದ್ರೆ ಮಾತ್ರ ನೀರು ಬೀಳೋದಕ್ಕೆ ಸಾಧ್ಯ. ಯಾವಾಗ ಮನುಷ್ಯ ಸ್ಥಿರವಾಗಿ ನಿಂತಿರ್ತಾನೆ, ನೇರವಾಗಿ ನಿಂತಿರ್ತಾನೆ, ಆಗ ಮಾತ್ರ ಕಣ್ಣಿನ ಮೇಲೆ ನಿಂತಿರ್ತಾನೆ ನೀರು, ತುದಿಯ ಮೇಲೆ ಬೀಳುತ್ತೆ, ಎದೆಯ ಮೇಲೆ ಬೀಳುತ್ತೆ. ಏನು ಗೊತ್ತೋಗಿದ್ರೆ ಅದಕ್ಕೋಸ್ಕರ ನಾಶಾಕನ್ಯಸ್ತನಯನ ಸಂವೃತಾಸ್ಯ ಸುನಿಶ್ಚಲ ಧ್ಯಾಯಿತ ಮನಸಾ ದೇವಂ ಪುರೋವಿಷ್ಟಭ್ಯ ಜಾಗೃತ. ಇದೇ ಯೋಗ ಲಕ್ಷಣ ಯದಿ ಅನುಸೂಯತೆ ತದಾನೀಮೇವ ಉದಕ ಬಿಂದವ ಅಯಂ ಧ್ವನ್ಯರ್ಥ. ಕವಿ ಹೇಳುವಂಥದ್ದು ಕೇವಲ ಬಾಯಿಯಲ್ಲಿ ಹೇಳಿಬಿಟ್ರೆ ಅದೇ ಎಲ್ಲ ಹೇಳ್ತಾನೆ. ಡಾಕ್ಟರ್ ಕೆ ವಿಷ್ಣುಮೂರ್ತಿಗಳವರು ಈ ವಿಚಾರಗಳನ್ನು ಯಾವ ರೀತಿಯಾಗಿ ವಿವರಣೆ ಮಾಡಿದ್ದಾರೆ ಅನ್ನೋದನ್ನ ನೋಡಬೇಕು. ಆ ಒಂದು ಧ್ವನ್ಯಾಲೋಕ ಅಂತ ರಚನೆಯನ್ನು ಆನಂದವರ್ಧನ ಏನು ಮಾಡಿದ, ಆ ಆನಂದವರ್ಧನ 9ನೇ ಶತಮಾನದಲ್ಲಿ ಮಾಡಿದ್ದನ್ನು ಪ್ರಪಂಚಕ್ಕೆ ಕೊಟ್ಟವರು, ನಮ್ಮ ಪ್ರಪಂಚಕ್ಕೆ ಕೊಟ್ಟವರು ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು. ಧ್ವನ್ಯಾಲೋಕ ಅಂಡ್ ಇಟ್ಸ್ ಕ್ರಿಟಿಕ್ಸ್ ಅಂಬುವಂಥ ಗ್ರಂಥವನ್ನು ಬರೆದು ಧ್ವನ್ಯಾಲೋಕದ ಸ್ಥಾನ ಏನು ಅಂತ ತೋರಿಸಿದ್ರು. ನಮ್ಮ ಕನ್ನಡಿಗರಿಗೋಸ್ಕರ ಧ್ವನ್ಯಾಲೋಕ ಮತ್ತು ಲೋಚನ ಸಾರ ಅಂತ ಹೇಳಿ ಆ ಗ್ರಂಥವನ್ನು ರಚನೆ ಮಾಡಿ ಕನ್ನಡಕ್ಕೂ ಕೂಡ ಕೊಟ್ಟರು. ನಾವು ಇವತ್ತು ಯಾವುದೋ ಸಬ್ಜೆಕ್ಟನ್ನು ಓದ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಕನ್ನಡವನ್ನು ಓದ್ತಾ ಇರಲಿ, ಸಂಸ್ಕೃತವನ್ನು ಓದ್ತಾ ಇರಲಿ, ಇಂಗ್ಲೀಷನ್ನು ಓದ್ತಾ ಇರಲಿ, ಕಾವ್ಯ ಅಂದರೆ ಏನು, ಅದರ ಸ್ವಾರಸ್ಯವೇನು, ಅದಕ್ಕಿರ್ತಕ್ಕಂಥ ಮಾರ್ಗವೇನು, ಕಣ್ಣನ್ನು ತೆರೀಬೇಕು. ಅನ್ಲೆಸ್ ಯು ರೀಡ್ ಅರಿಸ್ಟಾಟಲ್ಸ್ ಪೊಯೆಟಿಕ್ಸ್, ಅನ್ಲೆಸ್ ಯು ರೀಡ್ ಭಾರತ ನಾಟ್ಯಶಾಸ್ತ್ರ, ಅನ್ಲೆಸ್ ಯು ರೀಡ್ ದಿ ಧ್ವನ್ಯಾಲೋಕ, ಯು ಆರ್ ನಾಟ್ ಏಬಲ್ ಟು ಸೀ ದಿ ಡೆಪ್ತ್ ಆಫ್ ದಿ ಥಾಟ್ ಆಫ್ ದಿ ಇಂಡಿಯನ್ಸ್. ಭಾರತದ ಜನಗಳ ಚಿಂತನೆ ಎಷ್ಟು ಅಗಾಧವಾಗಿತ್ತು ಕೇಳ್ಕೋಬೇಕಾದ್ರೆ ನೀವು ಗ್ರಂಥಗಳನ್ನೆಲ್ಲ ಓದಬೇಕು. ಇದಕ್ಕೆ ಬೇಕಾದಂತಹ ಉಪಕರಣವನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಮಾಡಿಕೊಟ್ಟಿದ್ದಾರೆ. ಅದು ನಿಜವಾಗಿಯೂ ಇರತಕ್ಕಂಥ ಧ್ವನ್ಯಾಲೋಕ ಆಂಡ್ ಕ್ರಿಟಿಕ್ಸ್, ಆ ಒಂದು ಗ್ರಂಥದ ವೈಶಿಷ್ಟ್ಯ ಹೋದಾರಿ. ಅದನ್ನು ಮಾಡಬೇಕು. ನೀವು ವಿದ್ಯಾರ್ಥಿಗಳಾಗಿದ್ದೀರಲ್ಲ, ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಸೂಯೆ ಆಗುತ್ತೆ. ನನಗೆ 80 ವರ್ಷ ಆಗೋಯ್ತು, ಈಗ ನಾನು ಎಷ್ಟು ಏನು ಆಸೆ ಕೊಟ್ಟರು ಏನು ಮಾಡೋದಕ್ಕೆ ಸಾಧ್ಯ, ಇನ್ನೂ ಎಷ್ಟು ವರ್ಷ ಇರ್ತೀನೋ, ಎಷ್ಟು ತಿಂಗಳು ಇರ್ತೀನೋ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಆದರೆ ನೀವು ನೋಡಿ
ನೀವು ಪ್ರಯತ್ನ ಪಟ್ಟರೆ ಈ ಗ್ರಂಥಗಳನ್ನೆಲ್ಲ ಓದಿ ಇನ್ನೊಬ್ಬ ಕೃಷ್ಣಮೂರ್ತಿ ಈ ಒಂದು ಮಹಾರಾಜ ಕಾಲೇಜಿನಿಂದ ಉತ್ಪತ್ತಿ ಆಗಬೇಕು. ಯಾವ ರೀತಿಯಾಗಿದ್ದಂಥ ವಿದ್ವಾಂಸರು ಇದ್ರು ಎಂಬುದನ್ನು ಲೀಲಾ ಅವರು ಹೇಳಿದ್ದಾರೆ. ಎಂಥ ಎಂಥ ವಿದ್ವಾಂಸರು ಆಗಿನ ಕಾಲದ ಮಹಾರಾಜ ಕಾಲೇಜಿನ ವೈಭವ ಆಗ್ತದೆ ಅಷ್ಟು ದೊಡ್ಡದು. ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸ ಏನು ಅನ್ನೋದನ್ನು ನೀವು ನೋಡಬೇಕು. ಇಲ್ಲೇ ಇದೆ ಕವಿರಾಜ ಮಾರ್ಗಂ ಅಂತ ಬಿಟ್ಟು ನಮಗೆಲ್ಲ ಗೊತ್ತು. ಕನ್ನಡದ ಉಪಲಭ್ಯ ಆದಿಮ ಕೃತಿ ಅಂತಂದರೆ ಕವಿರಾಜ ಮಾರ್ಗ. ಅದು ಕವಿಗಳ ರಾಜಮಾರ್ಗವೋ ಅಂದರೆ ಕವಿರಾಜರ ಮಾರ್ಗವೋ ಆ ಒಂದು ವಿಷಯದಲ್ಲಿ ಚರ್ಚೆ ಇಲ್ಲಿ ಈ ಒಂದು ಗ್ರಂಥದಲ್ಲಿ ಆ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಎಷ್ಟೊಂದು ಆಳವಾಗಿ ಅವರು ಒಂದೊಂದು ವಿಷಯವನ್ನು ಕೂಡ ಪರೀಕ್ಷಿಸಿದ್ದಾರೆ. ಅದು ನಿಜವಾದ ವಿದ್ವಾಂಸರಿಗೆ ಮಾತಾಡಬೇಕಾದಂಥ ವಿಷಯ. ಒಂದೊಂದು ನಾವು ಕವಿರಾಜ ಮಾರ್ಗ ನಮ್ಮ ಕೃತಿ ಅಂತ ಹೇಳ್ಕೊಂಡ್ರೆ ಸಾಲದು. ಅದರಲ್ಲಿ ಬಹಳ ದೊಡ್ಡ ವಿದ್ವಾಂಸನಾಗಿದ್ದಂಥ ದಂಡಿ, ಆ ದಂಡಿಯ ಕಾವ್ಯಾದರ್ಶ ಅಂತ ಸಂಸ್ಕೃತದಲ್ಲಿ ಗ್ರಂಥ ಇದೆ. ಆ ದಂಡಿಯ ಕಾವ್ಯಾದರ್ಶ ಇದರ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದೆ. ಆ ರೀತಿಯಾಗಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ತೋರಿಸಿದ್ದಾರೆ ಕವಿರಾಜ ಮಾರ್ಗದಲ್ಲಿ ದಂಡಿಯ ಕೊಡುಗೆ ಎಷ್ಟು. ನೃಪತುಂಗ ಅಥವಾ ಶ್ರೀವಿಜಯ ಇದರ ರಚನೆ ಮಾಡಿದಂಥವರು ಅವನು ಕನ್ನಡದ ವೈಶಿಷ್ಟ್ಯವನ್ನು ಎಷ್ಟು ಹೇಳಿದ್ದಾನೆ. ಸಂಸ್ಕೃತದಲ್ಲಿ ಇಲ್ಲದೇ ಇದ್ದಂಥ ಬೇಕಾದಷ್ಟು ವಿಷಯಗಳು ಕವಿರಾಜ ಮಾರ್ಗದಲ್ಲಿ ಬಂದಿವೆ. ಏಕೆಂತಂದರೆ ಕನ್ನಡ ಭಾಷೆಯ ವೈಶಿಷ್ಟ್ಯ ಇದೆಯಲ್ಲ, ಅದು ಸಂಸ್ಕೃತದಲ್ಲಿ ಗೊತ್ತಿರೋದು ಸಾಧ್ಯವಿಲ್ಲ. ಅವೆಲ್ಲವನ್ನೂ ಕೂಡ ಇಲ್ಲಿ ವಿಚಾರ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ನಮ್ಮ ಕನ್ನಡದ ಕಾವ್ಯ ಮೀಮಾಂಸೆಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ವಿಷಯ. ನಿಮಗೆಲ್ಲ ಗೊತ್ತಿದೆ ಆಚಾರ್ಯ ತೀನಂ ಶ್ರೀಯವರು ಭಾರತೀಯ ಕಾವ್ಯ ಮೀಮಾಂಸೆ ಎಂಬಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಕುವೆಂಪು ಅವರು ಒಂದು ಸಲ ನೋಡಿ ಇದು ಜಗದಾಚಾರ್ಯ ಕೃತಿ ಅಂತ ಜಗದಾಚಾರ್ಯ ಕೃತಿ ಅದನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಬೇಕಾದಷ್ಟು ಹೊಗಳಿದ್ದರೂ ಕೂಡ ಇಂತಿಂಥ ವಿಷಯದಲ್ಲಿ ನನಗೆ ಅಭಿಪ್ರಾಯ ಬೇರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಈಗ ತಾನೇ ನೋಡಿ ಪ್ರಪಂಚದಲ್ಲಿ ವಿಚಾರಗಳು ಯಾವ ರೀತಿ ಹರಿದು ಬರುತ್ತೆ ಎಂಬುದು ಆಶ್ಚರ್ಯವಾಗುತ್ತೆ. 9ನೇ ಶತಮಾನದಲ್ಲಿ ಇದ್ದಂಥವನ್ನೇ ನಮ್ಮ ಕವಿರಾಜ ಮಾರ್ಗಕಾರರು ಕೂಡ ಅದೇ ಕಾಲದಲ್ಲಿ ಆನಂದವರ್ಧನ ಕಾಶ್ಮೀರದಲ್ಲಿ ಇದ್ದಂಥ ಅಲ್ಲಿ ಅವರು ಧ್ವನ್ಯಾಲೋಕ ಎಂಬಂಥ ಗ್ರಂಥವನ್ನು ರಚನೆ ಮಾಡಿದರೆ ಇಲ್ಲಿ ಧ್ವನಿ ಎಂಬುದು ಅಲಂಕಾರಂ ಈ ಒಂದು ಮಾತನ್ನು ಕವಿರಾಜ ಮಾರ್ಗದಲ್ಲಿ ಹೇಳಿ ಧ್ವನಿ ಅಂತಕ್ಕಂಥದ್ದು ಹೊಸತತ್ವ ಅಲ್ಲ, ಅದು ಕೇವಲ ಒಂದು ಅಲಂಕಾರ ಮಾತ್ರ. ಧ್ವನಿ ಸುಗುಂ ಆ ಒಂದು ಪದ್ಯದಲ್ಲಿ ಅನಿಮಿಷ ಯುಗಲಂ ಅಂತ ಒಂದು ಪದ ಇದೆ. ಆ ಅನಿಮಿಷ ಯುಗಲಂ ಎಂಬುವಂಥ ಪದಕ್ಕೆ ಆಚಾರ್ಯ ತೀನಂ ಶ್ರೀಯವರು ಅನಿಮಿಷ ಅಂದರೆ ದೇವತೆ ಎಂಬುವಂಥ ಒಂದು ಅರ್ಥವನ್ನು ತೆಗೆದುಕೊಂಡು ಇಬ್ಬರು ದೇವತೆಗಳು ಅಲ್ಲಿ ಕಾಣಿಸಿದಾಗ ಆಗುತ್ತೆ ಅಂತ ಬಿಟ್ಟು ಕಮಲದಲ್ಲಿ ಅಂತ ಹೇಳ್ತಾರೆ. ಆದರೆ ಕೃಷ್ಣಮೂರ್ತಿಯವರು ಅನಿಮಿಷ ಅಂಬುವಂಥ ಶಬ್ದಕ್ಕೆ ಮೀನು ಅಂತ ಅರ್ಥ ಇದೆ. ನಿಮಿಷ ಅಂದರೆ ಈ ಕಣ್ಣಿನ ರೆಪ್ಪೆಗಳು, ದೇವತೆಗಳಿಗೆ ಕಣ್ಣಿನ ರೆಪ್ಪೆ ಇಲ್ಲ. ಅದೇ ರೀತಿಯಾಗಿ ಮೀನುಗಳಿಗೂ ಕೂಡ ಕಣ್ಣಿನ ರೆಪ್ಪೆ ಇಲ್ಲ. ಆದ್ದರಿಂದ ಸಂಸ್ಕೃತದಲ್ಲಿ ಅನಿಮಿಷ ಅಂಬುವಂಥ ಶಬ್ದ ಕೆರಳರ್ಥವೂ ಇದೆ. ಇಲ್ಲಿ ಕಮಲದಲ್ಲಿ ಎರಡು ಮೀನುಗಳು ಅಂತ ಅರ್ಥ ಮಾಡಿಕೊಂಡ್ರೆ ಆ ಸುಂದರಿಯ ಮುಖದಲ್ಲಿ ಎರಡು ಕಣ್ಣುಗಳು ಮೀನು ಅಂತ ಇದೆ. ಈ ಅರ್ಥವನ್ನು ಯಾಕೆ ತೆಗೆದುಕೊಳ್ಬಾರದು ಅಂತ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳವರು ಅವರ ಮೇಲೆ ಆಕ್ಷೇಪ ಮಾಡಿ ಇದು ನಿಜವಾದ ವಿಮರ್ಶೆ ಇರ್ತದೆ. ಎಷ್ಟೇ ದೊಡ್ಡವರಾಗಲಿ ಅವರು ಸಾಕ್ಷಾತ್ ವಾಲ್ಮೀಕಿ ಇರ್ಬೋದು, ವ್ಯಾಸ ಇರ್ಬೋದು,
ಯಾರೇ ಆದರೂ ಕೂಡ ಅವರು ಹೇಳಿದಂಥ ಮಾತಿನಲ್ಲಿ ಸತ್ಯ ಎಷ್ಟಿದೆ, ತತ್ವ ಎಷ್ಟಿದೆ ಅಂತ ಪರೀಕ್ಷೆ ಮಾಡುವಂಥ, ಪ್ರಶ್ನೆ ಮಾಡುವಂಥ ಧೈರ್ಯ ನೋಡಬೇಕು. ಆ ರೀತಿಯಾಗಿ ಧೈರ್ಯದಿಂದ ವಿಚಾರವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳವರ ಕಾವ್ಯ ಮೀಮಾಂಸೆಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸಂಸ್ಕೃತದಲ್ಲಿ ಕಾವ್ಯ ಮೀಮಾಂಸೆಯ ಎಷ್ಟು ಗ್ರಂಥಗಳಿದೆ, ಅದರಲ್ಲಿ 90% ಗ್ರಂಥಗಳನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಎಲ್ಲೋ ಒಂದೋ ಎಲ್ಲೋ ಬಿಟ್ಟು ಹೋಗಿದ್ದು, ಹಾಗೆ ಬಿಟ್ಟು ಹೋಗಿದ್ದಿದ್ದು ಒಂದು ವ್ಯಕ್ತಿ ವಿವೇಕ ಅಂತ ಗ್ರಂಥ. ಅಲ್ಲಿ ಆ ಧ್ವನ್ಯಾಲೋಕದ ಅನುವಾದದಲ್ಲಿ ಧ್ವನ್ಯಾಲೋಕದ ಅನುವಾದಕ್ಕೆ ಎಆರ್ ಕೃಷ್ಣಶಾಸ್ತ್ರಿಗಳು ಮುನ್ನುಡಿ ಬರೆದಿದ್ದಾರೆ. ಅವರು ಮುನ್ನುಡಿ ಬರೆಯೋ ಗ್ರಂಥಗಳು ಎಆರ್ ಕೃಷ್ಣಶಾಸ್ತ್ರಿಗಳು. ಈ ಧ್ವನ್ಯಾಲೋಕದ ವಿಚಾರವನ್ನು ಮುಂದೆ ವಿಮರ್ಶೆ ಮಾಡಿದಂಥವನು ಬರೆಯಬಟ್ಟ. ಆ ಒಂದು ವ್ಯಕ್ತಿ ವಿವೇಕವನ್ನು ಕೂಡ ಯಾರಾದರೂ ಕನ್ನಡಕ್ಕೆ ತಂದರೆ ಚೆನ್ನ. ಅದ್ಯಾಕೆ ಡಾಕ್ಟರ್ ಕೃಷ್ಣಮೂರ್ತಿಗಳು ಮಾಡಿರಲಿಲ್ಲ, ನನ್ನ ಅಂದರೆ ಆ ಕೊಡಕ್ಕೆ ಅಂತ ನಾನು ಆ ವ್ಯಕ್ತಿ ವಿವೇಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಅಲಂಕಾರ ಪ್ರದರ್ಶನವನ್ನು ಮಾಡಿದ್ದೀನಿ. ಆದರೆ ಇದನ್ನು ಅವರು ವ್ಯಕ್ತಿ ಅಲ್ಲಿ ಬರ್ತಿದ್ದಾರೆ, ಎಆರ್ ಕೃಷ್ಣಶಾಸ್ತ್ರಿಗಳು ಬರ್ತಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು, ಇದು ಉತ್ತರ ಕೊಡ್ತಕ್ಕಂಥದ್ದು ವ್ಯಕ್ತಿ ವಿವೇಕ. ಇದನ್ನು ಯಾರಾದರೂ ಕನ್ನಡಕ್ಕೆ ಮಾಡಿದ್ರೆ ಕನ್ನಡದ ವಿಮರ್ಶಕರಿಗೆ ಅನುಕೂಲವಾಗುತ್ತೆ ಅಂತ. ಅದು ಅವ್ರು ಮಾಡಿರಲಿಲ್ಲ, ನಾನು ಅದನ್ನು ತೆಗೆದುಕೊಂಡ್ರೆ ಇಚ್ಚಿಗೆ 2014 ಅಲ್ಲಿ ಕೂಡ ನನ್ನ ಆಶ್ಚರ್ಯ ಆಗಿದೆ. 11ನೇ ಶತಮಾನದಲ್ಲಿ ವಿವೇಕ ಅಲಂಕಾರ ಸರ್ವಸ್ವ ಅದನ್ನು ನಾನು 2011ರಲ್ಲಿ ಕನ್ನಡ ಅನುವಾದ ಮಾಡುವಾಗ ನಾನು ಹೆಚ್ಚು ನೋಡ್ತೀವಲ್ಲ, ಹೆಚ್ಚು ನೋಡಿದ್ರೆ 1902ರಲ್ಲೇ ಅದು ಜರ್ಮನ್ ಭಾಷೆಗೆ ಅನುವಾದ ಆಗುತ್ತೆ. 100 ವರ್ಷ 110 ವರ್ಷ ಆದರೆ ನಾನು ಕನ್ನಡ ಅನುವಾದ. ನಮ್ಮ ವಿದ್ವತ್ತಿನ ಪೂರ್ತಿ ಎಷ್ಟು ಮಟ್ಟಿಗೆ ಇರೋದು, ನಾವು ಕನ್ನಡಕ್ಕೆ ಎಲ್ಲ ಶ್ರೇಷ್ಠ ಗ್ರಂಥಗಳನ್ನು ತೆಗೆದುಕೊಂಡು ಬರಬೇಕಲ್ಲ. ಆದರೆ ಜರ್ಮನ್ನವರು ಅಲಂಕಾರ ಸರಸ್ವತಿ 1902ರಲ್ಲಿ ಅನುವಾದ ಮಾಡಿದರೆ ನಾನು 2011ರಲ್ಲಿ ಕನ್ನಡ ಹಿಂದಿ ಹೊಡಬೇಕಲ್ಲ. ಹಿಂದಿಯವರು ತುಂಬ ಕೆಲಸ ಮಾಡಿದ್ದಾರೆ ಕಳೆದ 1 ಶತಮಾನದಲ್ಲಿ. ವಿಶೇಷತಃ ಸ್ವಾತಂತ್ರ್ಯ ಬಂದ ಮೇಲೆ ಹಿಂದಿ ಒಳಗೆ ಆಗಿರ್ತಕ್ಕಷ್ಟು ಒಳ್ಳೆಯ ಕೆಲಸಗಳು ನಮ್ಗೆ ಯಾವ ಭಾಷೆ ಅವ್ರು ಮಾಡಿದ್ದಾರೆ, ನಾವು ಒಪ್ಕೊಳ್ಬೇಕು. ಆಯ್ತು, ಆದ್ದರಿಂದ ನಾನು ಹೇಳುವಂಥ ಮಾತು ಇಷ್ಟೇ. ಭಾರತೀಯ ಕಾವ್ಯ ಮೀಮಾಂಸೆಯ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಆಸೆ ಇರತಕ್ಕಂಥವ್ರಿಗೆ ನಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಗುರುಗಳು. ನಾವೆಲ್ಲರೂ ಕೂಡ, ನಾನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಸಾಕ್ಷಾತ್ ವಿದ್ಯಾರ್ಥಿ ಅಲ್ಲ, ನಾವು ಮೈಸೂರಿನಲ್ಲಿದ್ದು ಅವರು ಧಾರವಾಡದಲ್ಲೇ ಅವರು ಸರ್ವಿಸ್ ಆಗಿದೆ. ರಿಟೈರ್ ಆದಮೇಲೆ ಅವರು ಮೈಸೂರಿಗೆ ಬಂದಾಗ ಹೋದ ಅವ್ರ ಮನೆ ಕೊಡು ಕುಳಿತು ಅಷ್ಟೋ ಇಷ್ಟೋ ಕಲಿತಿದ್ದೀನಿ. ನಾನು ಗಣಪತಿ ಕೆಲಸ ಮಾಡಿದೆ. ಗಣಪತಿ ಮಾಡಿದಂಥ ದೊಡ್ಡ ಕೆಲಸ ಏನು ಹೇಳಿ? ಅಲ್ಲಿ ಮಹಾಭಾರತವನ್ನು ಬರೆಯುವಂಥ ಸಂದರ್ಭದಲ್ಲಿ ಬರ್ಕೊಳ್ಳೋದು ಯಾರು ಬೇಕಾಗಿತ್ತು. ಆಗ ವ್ಯಾಸರು ಗಣಪತಿಯನ್ನು ಕರೆದು ನೀನು ನಾನು ಹೇಳಿದ್ದೀನಲ್ಲ ಬರ್ಕೋ ಅಂತ ಹೇಳಿ. ಹಾಗೆ ಕಾಳಿದಾಸ ಅಂತ ಹೇಳಿದ್ದು ಒಂದು ಗ್ರಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇಂಗ್ಲೀಷ್ನಲ್ಲಿ ಮಾಡಿದ್ದು. ಆ ಇಂಗ್ಲೀಷ್ನಲ್ಲಿ ಅದನ್ನು ಸಾಹಿತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ದಾರೆ. ಅದು ಕಾಳಿದಾಸನ ಬಗ್ಗೆ ಇಂಗ್ಲೀಷ್ ಬರೆದವರು. ಆ ಪುಸ್ತಕವನ್ನು ಬರ್ಕೊಳ್ಳೋಕ್ಕೆ ಅವ್ರ ಮನೆ ಹೋಗ್ತಾ ಇದ್ದೆ. ಅವ್ರಿಗೆ ಕೈ ತುಂಬ ಬೇಕಾಗಿತ್ತು, ಅವರೇ ಬರೆಯೋದಕ್ಕೆ ಆಗ್ತಿರಲಿಲ್ಲ. ಆ ಟೈಮಲ್ಲಿ ನಾನು ಅವ್ರು ಹೇಳ್ತಿದ್ರು, ಆ ಬಾಯಲ್ಲಿ ಹೇಳ್ತಿದ್ರು, ನಾನು ಬರ್ಕೊಂಡೆ. ಅಂತೆ ಅವರಿಗೆ ನಾನು ಗಣಪತಿ ಹಾಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಕೊಡುಗೆ ನಮ್ಮ ಕನ್ನಡಕ್ಕೆ ಇಂಗ್ಲೀಷ್ಗಂತೂ ತುಂಬ ಕೊಟ್ಟಿದ್ದಾರೆ.
ಎಂತೆಂಥ ಗ್ರಂಥಗಳನ್ನು ಇಂಗ್ಲೀಷ್ ಅನುವಾದ ಮಾಡಿದ್ದಾರೆ. ಅದನ್ನು ಪಾಶ್ಚಾತ್ಯರು, ಇಂಗ್ಲೆಂಡ್ನವರು, ಅಮೆರಿಕದವರು ಅದನ್ನು ಮೆಚ್ಚಿಕೊಳ್ತಾರೆ. ನಾವು ಮುಖ್ಯವಾಗಿ ಕನ್ನಡಿಗರಾಗಿ ಕನ್ನಡಕ್ಕೆ ಅವರು ಕೊಟ್ಟಿರತಕ್ಕಂಥ ಕಾವ್ಯಜೀವಾಂಶಯ ಗ್ರಂಥಗಳು ಏನು ಅಂತ ನಾವು ನೋಡಬೇಕು. ಎಲ್ಲ ಕಡೆಯೂ ಅನುವಾದ ಮಾಡೋದು ಅಂತಂದರೆ ಭಾಮಾನ ಕೃತಿಯನ್ನು ಅನುವಾದ ಮಾಡೋದು ಮಾತ್ರ ಅಲ್ಲ, ಮೊದಲು ಅವರು 40 ಪುಟ ಮುನ್ನುಡಿ ಬರೀತಾರೆ, ಪೀಠಿಕೆ ಬರೀತಾರೆ, ಅದರೊಳಗೆ ಭಾಮಾನ ಇಡೀ ಗ್ರಂಥದ ಹಿನ್ನೋಟ ಮುನ್ನೋಟ ಎಲ್ಲವನ್ನು ಕೊಡ್ತಾರೆ. ಅದು ಬಹಳ ದೊಡ್ಡ ಕೆಲಸ, ಅದನ್ನು ನಾವು ಸ್ಮರಿಸಿಕೊಳ್ಬೇಕು. ಅಂಥ ಒಂದು ದಿಗ್ಗಜ ವಿದ್ವಾಂಸನ 20ನೇ ಶತಮಾನದ ಆನಂದವರ್ಧನನ ನೆನಪನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಸಂದರ್ಭ ಅವಕಾಶವಾಯಿತು. ಇಂಥ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ನಾವು ಮಾತನಾಡೋದಕ್ಕೆ ಅನುಮತಿಯನ್ನು ಕೊಟ್ಟಂಥ ಡಾಕ್ಟರ್ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನಕ್ಕೂ, ಮತ್ತು ಈ ಒಂದು ಸ್ಥಾನದಲ್ಲಿ ಕುಳಿತುಕೊಂಡ್ರೆ ಜನಗಳ ಕಡೆ ಕೇಳುವಂಥ ಕೇಳ್ತಾರೆ. ಆದರೂ ಕೂಡ ಈ ಒಂದು ಮಹಾರಾಜ ಕಾಲದಿಂದ ಜೂನಿಯರ್ ಡೇ ಆಗುತ್ತಂದರೆ ನಾವು ಡಾಕ್ಟರ್ ಕೆ ಸುನೀತ ಆ ಕಾಲದಿಂದ ಈ ರೀತಿಯಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಜಾಗ ಇಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಂಥ ಮಹಾರಾಜ ಕಾಲೇಜಿಗೆ, ಮತ್ತು ಈ ಒಂದು ಸಭೆಗೆ ಒಂದು ಗೌರವವನ್ನು ಪ್ರತಿಷ್ಠೆಯನ್ನು ತಂದಿರತಕ್ಕಂಥ ಪ್ರಿನ್ಸಿಪಾಲ್ ಆಗಿರುವಂಥ ಡಾಕ್ಟರ್ ಸಿ ವಿ ಶ್ರೀಧರ್ ಅವರಿಗೆ ಸಹ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಸರಸ್ವತಿಯ ಸುಪುತ್ರರಾದ ಡಾಕ್ಟರ್ ಎಸ್ ಪಿ ನಾಗರಾಜರಾಗಿದೆ, ಹಾಗೆ ಸುಪುತ್ರಿ ಡಾಕ್ಟರ್ ಜಿಲ್ಲಾ ಪ್ರಕಾಶ್ ಮತ್ತು ಮತ್ತೆ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ವಿದ್ವಜ್ಜನರಿಗೆ, ಪ್ರೊಫೆಸರ್ ಬಸವರಾಜರೇ, ಸಮಸ್ತ ಸಂಶೋಧಕರೇ, ಅಧ್ಯಾಪಕರೇ, ನಿಜಕ್ಕೂ ಇಂದು ಒಂದು ಪುಣ್ಯಕರವಾಗಿರತಕ್ಕಂತಹ ಸಂದರ್ಭ ಸಾಕ್ಷಿಯಾಗುತ್ತೆ. ಮೊದಲನೇದಾಗಿ ಡಾಕ್ಟರ್ ಕೆ ಕೃಷ್ಣಮೂರ್ತಿ, ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅಂತ ಹೇಳಿದರೆ ಸಾರಸ್ವತ ಲೋಕದಲ್ಲಿ ಇರತಕ್ಕಂಥ ಒಂದು ಧ್ರುವತಾರೆ. ಆ ಧ್ರುವತಾರೆಯ ಬಗ್ಗೆ ಮಾತನಾಡಬೇಕಾದ್ರೆ ಇನ್ನೊಂದು ಧ್ರುವತಾರೆಯೇ ಬೇಕು, ಅವರೇ ನಾಗರಾಜ. ನೋಡಿ ಬಂಧುಗಳೇ, ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಜೀವನ ಸಾಧನೆ ಕೊಡುಗೆ ಅನ್ನತಕ್ಕಂಥದ್ದೇನೇ ಒಂದು ಮಹಾಕಾವ್ಯ. ಯಾರಾದರೂ ಅವರ ಜೀವನವನ್ನ ಸಾಧನೆಯನ್ನ ಕೊಡುಗೆಯನ್ನು ಕೊಡ್ತಾಗಿ ಒಂದು ಮಹಾಕಾವ್ಯವನ್ನು ರಚನೆ ಮಾಡಬಹುದು. ಅಂದರೆ ಅವರೇ ಒಂದು ಅದ್ಭುತ, ಒಂದು ವಿಸ್ಮಯ ಅಂತ ಹೇಳ್ಬೋದು, ಖಂಡಿತ ಹೇಳ್ಬೋದು. ಮೊದಲಿಗೆ ಡಾಕ್ಟರ್ ಲೀಲಾ ಪ್ರಕಾಶ್ ಸಂಖ್ಯೆ ಕೃಷ್ಣಮೂರ್ತಿಯವರ ಕುರಿತ ಹಾಗೆ ಪರಿಚಯದ ಮುಗಿದ ಬಹುಶಃ ಅವರಿಗಿಂತ ಹತ್ತಿರದಲ್ಲಿ ಯಾರೂ ಅವರನ್ನು ಕಂಡುಬಿಡಲಿಲ್ಲ. ಯಾಕೆಂದರೆ ಅಲ್ಲಿ ಎರಡು ರೀತಿ, ಒಂದು ಅವರ ಸುಪುತ್ರಿ, ಇನ್ನೊಂದು ಅವರ ಶಿಷ್ಯೆಯಾಗಿ ಅವರನ್ನು ಕಂಡಿದ್ದಾರೆ. ಅವರ ಜೀವನವನ್ನು ಅವರ ಜೊತೆಯಲ್ಲಿಯೇ ಇದ್ದುಕೊಂಡು ಸಾಕ್ಷಿಯಾಗಿ ಇದ್ದುಕೊಂಡು ದಾಖಲು ಮಾಡಿಕೊಂಡು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಜಿಲ್ಲಾ ಪ್ರಕಾಶ್.
ಇನ್ನು ಬಂದು ವಿಶೇಷ ಅಂಶ ಇದೆ. ನಮ್ಮ ಊರಿನ ಹೆಣ್ಣಿನ ಸೊಸೆ ಡಾಕ್ಟರ್ ವೀರಪ್ರಕಾಶ್, ಹಾಗೆ ನಮ್ಮ ಊರಿನ ಯಜಮಾನರು ನರಸಿಂಹಮೂರ್ತಿಯವರು ಅಂತ ಹೇಳಿದ್ದು ಕಲಾಭೂಷಣಗಳು, ಸಂಸ್ಕೃತ, ಕನ್ನಡ ಸಾಹಿತ್ಯ, ಸಂಗೀತ, ಗವಕ ಎಲ್ಲದರ ಕೇಂದ್ರವಾಗಿತ್ತು ನರಸಿಂಹಮೂರ್ತಿಯವರು ಅಂತ ಹೇಳಿ ನಮ್ಮ ಗ್ರಾಮ ಯಜಮಾನರು. ಅವರ ಮನೆ ಅವರ ಸಂಪುಟದಲ್ಲೇ ನಮ್ಮ ಕೇಶವ ಪ್ರಕಾಶ್ ಅವರ ಪತ್ನಿಯವರು, ಆ ಕಡೆ ತಂದೆಯ ಮನೆಯ ಹಾಗೆ ಈ ಕಡೆ ಮಾವನವರ ಮನೆಯ, ಈ ಎರಡೂ ಕಡೆಯ ಒಂದು ಸಾಂಸ್ಕೃತಿಕವಾದ ಹೇಳಿದ್ರಲ್ಲ ಕೇಳಾಕ್ರ ಅಂತ ಅವರು ಹೇಳಿ ಸರ್ ಕೃಷ್ಣಮೂರ್ತಿಯವರು ನಿಮ್ಮೂರು ಅಂತ ಅವ್ರನ್ನ ಹೇಳ್ಬಿಟ್ರಿ ಕೃಷ್ಣಮೂರ್ತಿಯವರು ಕೇಳಾಪುರದವರು. ಅದು ಒಂದು ರೀತಿ ಆ ಹೌದು ಒಂದು ಕಡೆ ಹೌದು ಕೆರಳಾಪುರ ಚಿಲಕುಂದ ಈ ಎರಡೂ ನದಿಗಳು ಸೇರಿಬಿಟ್ಟು ಒಂದು ಮಹಾನ್ ಪ್ರವಾಹವಾಗಿ ಹೇಳ್ಕೊಂಡು ಬರ್ತಿದೆ. ಅದರ ಒಂದು ಫಲಶ್ರೀ ಇವತ್ತಿನ ಕಾರ್ಯಕ್ರಮ ಸಹ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನೋಡಿ ಬಂಧುಗಳೇ, ಈಗಾಗಲೇ ಪ್ರೊಫೆಸರ್ ನಾಗರಾಜ ರಾಯ ಹೇಳಿದ್ದಾರೆ ಏನೆಲ್ಲ ಸಂಸ್ಕೃತ ಸಾಹಿತ್ಯ ಇದೆ ಅದನ್ನು ಸಮಸ್ತ ಕನ್ನಡಕ್ಕೆ ಕನ್ನಡಿಗರಿಗೆ ಪರಿಚಯಿಸಿದಂಥ ಕೀರ್ತಿ ಸಂಪೂರ್ಣವಾಗಿ ವಿಶೇಷವಾಗಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಗೆ ಸರ್. ಬಹಳಷ್ಟು ಮಂದಿಗೆ ಸಂಸ್ಕೃತ ಅಂದರೆ ಕಬ್ಬಿಣದ ಕಡಲೆ ಅನ್ನತಕ್ಕಂಥ ಒಂದು ಭಾವನೆ ಇದೆ. ಅಂತಹ ಕಬ್ಬಿಣದ ಕಡಲೆ ಅನ್ನತಕ್ಕಂಥದನ್ನು ಅದನ್ನು ಅತ್ಯಂತ ಸುಲಭವಾಗಿ ಅದು ಗ್ರಾಹ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ನಮ್ಮ ಅಚ್ಚಿಗದರ ಭಾಷೆಯಲ್ಲಿ ಅದನ್ನು ತಂದು ಅದರ ಸಾರ ಸರಸ್ಸನ್ನು ನೀಡಿ ನಮ್ಮ ಎಲ್ಲರಿಗೂ ಸಹ ತನ್ಮೂಲಕ ನಮ್ಮ ಭಾರತೀಯ ಒಂದು ಭವ್ಯ ಪರಂಪರೆಯನ್ನು ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಟ್ಟಂತಹ ವಿಶೇಷವಾದ ಕೀರ್ತಿ ಹೊಸ ಕೃಷ್ಣಮೂರ್ತಿಯವರಿಗೆ ಸಲ್ಲುತ್ತೆ. ಅದನ್ನು ನಮ್ಮ ಹೊಸ ನಾಗರಾಜರಾಯನವರ ಉಪನ್ಯಾಸದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅದರ ಸ್ವೀಕೇತ ಏನು ವಿಶೇಷವಾಗಿ ಹಾಗೂ ಸಂಸ್ಕೃತ ಭಾಷೆಯನ್ನು ವಿಶೇಷವಾಗಿ ಮೂಲತಃ ಅದು ನಂತರ ಎಲ್ಲ ಭಾಷೆಗಳಲ್ಲೂ ಇದ್ದೇ ಇದೆ. ಇವತ್ತು ಸಂಸ್ಕೃತ ಅಂತ ಹೇಳಿ ಅದಕ್ಕೆ ನಾವು ಕೇಂದ್ರೀಕರಿಸಿರೋದ್ರಿಂದ ಸಂಸ್ಕೃತದಲ್ಲಿ ವಿಶೇಷವಾಗಿ ಕೇಳಬೇಕಾಗುವ ಸತ್ಯ. ಅಂತಹ ನಮ್ಮ ಭಾರತೀಯ ಒಂದು ಸಾಂಸ್ಕೃತಿಕವಾದಂತಹ ಒಂದು ವಿಷಯಗಳನ್ನು ಯಾರಿಗೆ ಸಂಸ್ಕೃತ ಬರಲ್ಲ ಅದು ಎಲ್ಲರೂ ಅದು ಒಂದು ರೀತಿ ರಸಾಯನ ರೀತಿಯಲ್ಲಿ ನಮಗೆ ನೀಡಿದ್ರು. ಆ ಕೈಕರ್ಯವನ್ನು ಅವರ ಸುಪುತ್ರಿ ಉತ್ತರಾಧಿಕಾರಿಯಾಗಿ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇಲ್ಲದೆ ಹೋದರೆ ಅವರ ಸಾಹಿತ್ಯ ಕೃತಿಗಳು, ಅವರ ಕೃಷಿ ಅದು ಹಾಗೆಯೇ ಮರೆಯಾಗಿ ಹೋಗಿರುತ್ತಾರೆ. ಈ ದಂಪತಿಗಳು, ಈ ಮಹನೀಯರು ಸೇರಿ ಕೃಷ್ಣಮೂರ್ತಿ ಅವರ ಒಂದು ವಿದ್ಯುತ್ ಪ್ರಕಾಶನ, ಅವರ ಸಂಸ್ಮರಣ, ಆ ವಿದ್ಯುತ್ ಪ್ರಕಾಶನದ ಅಡಿಯಲ್ಲಿ ಆ ಎಲ್ಲ ಪ್ರಕಟಣೆಗಳನ್ನು ತಂದು ಪುನರ್ಮುದ್ರಿಸಿ ಮಹದುಪಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಂಪತಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಮಹಾರಾಜ ಕಾಲಿಸುಬ್ರಹ್ಮಣ್ಯವರಿಗೆ ಮುಖ್ಯವಾಗಿ ಸಲ್ಲಿಸ್ತೇನೆ. ಬಂಧುಗಳೇ, ಈ ಜೂನಿಯರ್ಗೆ ಹಾಗೂ ಮಹಾರಾಜ ಕಾಲೇಜಿನ ಬಗ್ಗೆ ಇನ್ನೊಂದು ಎರಡು ವಿಷಯವನ್ನು ನಾವು ಹೇಳಬೇಕು ಅಂತ ನಾನು ತಿಳಿಸ್ತೇನೆ. 1916 ಇಸ್ವಿಯಲ್ಲಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಅದು ಜನ್ಮ ತಾಳಿಸ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ವಿಶ್ವೇಶ್ವರಯ್ಯ, ಆ ಎಲ್ಲ ಪ್ರಾತಸ್ಮರಣೀಯರ ತಪಸ್ಸಿನ ಫಲವಾಗಿ ವಿಶ್ವವಿದ್ಯಾಲಯದಲ್ಲಿ ಮೂಡಿ ಬಂತು. ಆದರೆ ನಮ್ಮ ಮಹಾರಾಜ ಕಾಲೇಜಿನ ಚರಿತ್ರೆ ಇನ್ನೂ ಹಿಂದಕ್ಕೆ ಹೋಗಿದೆ. 1833 ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ರಾಜಾಸ್ ಹೈ ಸ್ಕೂಲ್ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡ್ತಾರೆ. ಅದೇ ಈಗಿನ ಮಹಾರಾಜಾಸ್ ಹೈಸ್ಕೂಲ್, ಮಹಾರಾಜ ಜೂನಿಯರ್ ಕಾಲೇಜು ಅಂತ ಅದು ನಾನಾ ರೀತಿಯಲ್ಲಿ ರೂಪಾಂತರಗಳನ್ನು ಹೊಂದಿ ಈ ನಮ್ಮ ಕಟ್ಟಡ ಸುಮಾರು 1851 ಸುಮಾರಿಗೆ ಅದು ಮೂಡಿ ಬರುತ್ತೆ. ಅದರ ಬಗ್ಗೆ ಸ್ವಲ್ಪ ಯಾವಾಗ ಅನ್ನೋದ್ರ ಬಗ್ಗೆ ಚರ್ಚೆ ಇರುತ್ತೆ. ಮಹಾರಾಜ ಜಯಚಾಮರಾಜ ಒಡೆಯರು
1951 ಇಸವಿಯಲ್ಲಿ ಶತಮಾನೋತ್ಸವ ಆಚರಣೆಯನ್ನು ಮಾಡ್ತಾರೆ. ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನ ಅದಕ್ಕೆ ಸಾಕ್ಷಿಯಾಗಿದೆ. ಮತ್ತೆ ನಾವು ಮಹಾರಾಜ ಕಾಲೇಜಿಗೆ ಆ ಮೇಲ್ಭಾಗಕ್ಕೆ ಬರ್ತಾ ಇರೋ ಹಾಗೆಯೇ ಶಾರದೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಸರಸ್ವತಿ ಶ್ರೀ ಮಹಾಜೀವ ಹೀಯತಾ ಮಧ್ಯೆ ಘೋಷವಾಗಿದ್ದ ಹಾಗೆ ಶಾರದೆಯ ಮಹಾರಾಜರು ಸ್ಥಾಪನೆ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯಕ್ಕಿಂತ ಎಷ್ಟು ಹಳೆಯದು ನಮ್ಮ ಮಹಾರಾಜ ಕಾಲೇಜ್. ಒಂದು ರೀತಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಜನ್ಮದಾತೆ ಮಹಾರಾಜ. ಇಂತಹ ಮಹಾರಾಜ ಕಾಲೇಜಿನಲ್ಲಿ ಮಹಾನ್ ಮಹಾನ್ ವಿದ್ವನ್ ಮಣಿಗಳು ನಡೆದಾಡತಕ್ಕಂಥ ವಿಶ್ವಕೋಶಗಳಿವೆ. ಬಹುಶಃ ಇಲ್ಲಿನ ಇಟ್ಟಿಗೆ ಇಟ್ಟಿಗೆಗಳು ನಮಗಿಂತ ಪುಣ್ಯವಂತರು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾಕ್ಷಿಭೂತರಾಗಿದ್ದಾರೆ ಅವರು. ಜಿಎಂಸಿ ಮಾತಾಡಿದನ್ನು ಕೇಳಿದ್ದಾರೆ, ಕುವೆಂಪು ಅವರು ಮಾತನಾಡಿದನ್ನು ಕೇಳಿದ್ದಾರೆ, ಬಿಎಂಸಿ ಅಂತ ಇದ್ದವರು, ಡಿ ಎನ್ ಎನ್ ಒಬ್ಬರೇ ಇಬ್ಬರೇ ಎಸ್ ವಿ ರಂಗಣ್ಣವರು, ಪ್ರೊಫೆಸರ್ ಗೋಪಾಲಸ್ವಾಮಿಯವರು, ಹಾಂ ಪ್ರೊಫೆಸರ್ ಯಲ್ಲಪ್ಪ ಪರಮೇಶ್ವರ ಭಟ್ರು, ಆಮೇಲೆ ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇಲ್ಲಿ ಅವರು ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. ಏನು ಹೀಗೆ ಆಮೇಲೆ ಹಾಗೆ ಕೆಂಗರ ಹನುಮಂತಯ್ಯವರು, ಎಸ್ ನಿಧಿವೃತ್ತರು, ಎಸ್ ಎಂ ಕೃಷ್ಣ, ಹಾಂ ಸಿ ಪ್ರೊಫೆಸರ್ ಸಿ ಡಿ ಎಲ್ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯವರು, ಆಮೇಲೆ ಆಕಾಶವಾಣಿಯಿಂದ ಪ್ರಾರಂಭ ಮಾಡಿದಂತಹ ಪ್ರೊಫೆಸರ್ ಎಂ ಬಿ ಗೋಪಾಲಸ್ವಾಮಿ, ಸೈಕಾಲಜಿ ಪ್ರೊಫೆಸರ್ ಆಗಿದ್ದರು, ಎಕನಾಮಿಕ್ಸ್ ಅಂತ ಬಂದಾಗ ಪ್ರೊಫೆಸರ್ ಮಾಲಯ್ಯವರು, ಎಂತೆಲ್ಲ ವಿದ್ವನ್ ಮಣಿಗಳಿದ್ದಾರೆ ಇದು. ಹಾಗಾಗಿ ಇಲ್ಲಿ ಕುಳಿತು ತಾವೆಲ್ಲ ಏನು ಕುಳಿತಿದ್ದೀರಿ, ಇಲ್ಲಿ ಎಲ್ಲ ಅಂತ ಮಹಾನಿಯರೆಲ್ಲ ಕುಳಿತಿದ್ರು, ವಿದ್ಯಾರ್ಥಿಗಳಾಗಿ ಕುಳಿತಿದ್ರು, ಅವರು ಪ್ರಾಧ್ಯಾಪಕರಾಗಿ ಅವರು ಈ ಡಯಾಸ್ನಿಂದ ಅವರು ಪಾಠ ಪ್ರವಚನ ಮಾಡಿರ್ತಾರೆ. ಹಾಗಾಗಿ ಇಲ್ಲಿನ ಪ್ರತಿಯೊಂದು ವ್ಯಕ್ತಿಗಳು, ಗೋಡೆ, ಇಬ್ಬರು ಮರ, ಪ್ರತಿಯೊಂದು ಸಹ ಮೌನದಲ್ಲಿಯೇ ಅವರು ಸಾಕ್ಷಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಂತಹ ಪಾರಂಪರಿಕವಾಗಿರ್ತಕ್ಕಂಥ ಮಹಾರಾಜ ಕಾಲೇಜಿನಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಸಾಲಿನಲ್ಲಿ ಒಂದು ಕೋಹಿನೂರ್ ಡೈಮಂಡ್ ಅಂತ ಏನು ಕರಿಬಹುದು, ಆ ಮಟ್ಟದ ಒಬ್ಬ ವಿದ್ವನ್ ಮಣಿಗಳು ಡಾಕ್ಟರ್ ಕೃಷ್ಣಮೂರ್ತಿಯವರು, ಅವರ ಪ್ರಕಾಶ ಭಾರತಗಳು, ಆ ಕೋಹಿನೂರ್ ಡೈಮಂಡ್, ಆ ಕೋಹಿನೂರ್ ಅನ್ನೋದರಲ್ಲಿ ಆ ಪ್ರಕಾಶ ಆಗಿರ್ತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ. ಅದು ವಿದ್ವತ್ ಪ್ರಕಾಶ, ಆ ಒಂದು ವಿದ್ವತ್ ಪ್ರಕಾಶ ಸಮಸ್ತ ಜಗತ್ತಿಗೆ ತಲುಪೋ ಹಾಗೆ ದಂಪತಿಗಳಿಗೆ ಜೀವನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಕುರಿತ ಹಾಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮಹಾರಾಜ ಕಾಲೇಜಿನಲ್ಲಿ ಅದನ್ನು ಏರ್ಪಡಿಸಬೇಕು ಅಂತ ಮಹಾ ಸಂಕಲ್ಪ ಆಗಿತ್ತು. ಅದು ಇವತ್ತು ಈಶ್ವರಾನುಗ್ರಹದಿಂದ ಈಡೇರಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾನು ಪ್ರೊಫೆಸರ್ ವಿಜಯಲಕ್ಷ್ಮಿ ಮೇಡಮ್ರವರು, ಕನ್ನಡ ವಿಭಾಗದ ಪ್ರಾಧ್ಯಾಪಕರು, ಹಾಗೆ ಪ್ರೊಫೆಸರ್ ತಿಮ್ಮಯ್ಯರು ಕನ್ನಡ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸೊ ಇವರಿಗೆಲ್ಲ ಸಂಪರ್ಕ ಮಾಡಿದಾಗ ಅವರು ಸಹ ಖಂಡಿತ ಮಾಡೋಣ ಶ್ರೇಯಸ್ಕರ. ಯಾಕೆಂದರೆ ಕಾವ್ಯ ಮೀಮಾಂಸೆ ಅನ್ನತಕ್ಕಂಥದ್ದು ಕೇವಲ ಸಂಸ್ಕೃತಕ್ಕೆ ಮಾತ್ರವಲ್ಲ, ಸಮಸ್ತ ಭಾಷೆಗೆ, ಸಮಸ್ತ ಶಾಸ್ತ್ರಕ್ಕೆ, ಎಲ್ಲಕ್ಕೂ ಅನ್ವಯವಾಗಿರ್ತಕ್ಕಂಥ ಒಂದು ಮಾತು ಹೇಳಿದ್ರು. ಆಹಾ, ಕವಿ ಇದ್ರೆ ಭಗವಂತ ಒಂದು, ಈ ಸಮಸ್ತ ಏನಿದೆ, ಗ್ರಾಂಡ್ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ಹೇಳ್ತೀವಿ, ಆ ಸಮಸ್ತ ಬ್ರಹ್ಮಾಂಡ, ಸಮಸ್ತ ನಕ್ಷತ್ರ ಮುಂದ ಏನೇನೆಲ್ಲ ಇದೆ ಅಂದ್ರೆ ಕುವೆಂಪು ಅವರು ಹೇಳ್ತಾರಲ್ಲ, ಅನಂತ ನಿಮ್ಮ ಅನಂತ ನೆಲೆಗಳಿಲ್ಲ, ಫ್ರಮ್ ಇನ್ಫಿನಿಟಿ ಟು ವರ್ಸ್ ಇನ್ಫಿನಿಟಿ ಥ್ರೂ ಇನ್ಫಿನಿಟಿ, ಹಾಂ ಅಷ್ಟೇ 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 ಪೂರ್ಣ. ಆ ಒಂದು ಬ್ರಹ್ಮ ಪರಿಕಲ್ಪನೆ, ಆ ಬ್ರಹ್ಮ ಪರಿಕಲ್ಪನೆ, ಅನಂತ ಪರಿಕಲ್ಪನೆ ಅಂತ ಅದು ಒಂದು ಮಹಾಕಾವ್ಯ. ಅಂತಹ ಒಂದು ಬ್ರಹ್ಮಾನುಭವವನ್ನು ಕಾವ್ಯದ ಮೂಲಕ ಹೊಂದಬೇಕು. ಆ ಒಂದು ಕಾವ್ಯಾನುಭವ, ರಸಾನುಭವ, ಅದೇ ರೀತಿಯಲ್ಲಿ ಅದು ಅಧ್ಯಾತ್ಮ. ಒಂದ್ಸಲ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ನಮ್ಮ ಒಂದು ರೆಫ್ರೆಷರ್ ಕೋರ್ಸಿಗೆ ಬಂದಾಗ ರಸತತ್ವದ ಬಗ್ಗೆ ಮಾತನಾಡಿದರು. ಮಾತನಾಡಿದಾಗ ಯಾವ ರೀತಿಯಲ್ಲಿ ಆತ್ಮಾನುಭವ, ಆತ್ಮಾನುಸಂಧಾನ, ಆತ್ಮಾನುಭೂತಿ, ಯಾವ ರಸಾನುಭವ, ಆತ್ಮ ಸಾಕ್ಷಾತ್ಕಾರ ಕಡೆಗೆ ಅವರು ಏನು ಹೇಳಿದ್ರು ಅಂದರೆ, ಬರೀ ಅದನ್ನು ಉಪಸಂಹಾರ ಮಾಡುವಾಗ ಕಾವ್ಯಾನುಭವ ಆಗತಕ್ಕಂಥದ್ದು ಅಧ್ಯಾತ್ಮಾನುಭವ, ಅದು ಒಂದು ರೀತಿಯಲ್ಲಿ ಅದೇ ಬ್ರಹ್ಮಾನುಭವ,
ಬ್ರಹ್ಮಾನಂದ ಸಹೋದರ ಅವರು ಕಡೆ ಅದ್ವೈತಾನುಭವ ಒಂದು ಮಾತನ್ನು ಅವರು ಆ ದಿವಸ ಹೇಳಿದ್ದು ಇವತ್ತು ನನ್ನ ನನ್ನ ಸ್ಮೃತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಇಂತಹ ಪಾದಸ್ಮರಣೀಯರ ಕುರಿತ ಹಾಗೆ ಒಂದು ಜಾಗೃತಿ ಇಂದಿನ ದಿವಸದಲ್ಲಿ ಶಿಷ್ಟ ಸಾಹಿತ್ಯ ಮೀಮಾಂಸೆ ಇತ್ಯಾದಿಗಳ ಬಗ್ಗೆ ಅಧ್ಯಯನ ಕಡಿಮೆ ಆಗ್ತಾ ಇರತಕ್ಕಂಥ ದಿವಸಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇರತಕ್ಕಂಥ ದಿವಸಗಳಲ್ಲಿ ಇದು ಒಂದು ರೀತಿ ಪುನಶ್ಚೇತನ ಮಾಡತಕ್ಕಂಥ ಒಂದು ಅಭಿಯಾನ ಅಂತ ನಾನು ಮಾಡಿಕೊಂಡಿದ್ದೇನೆ. ಇಂಥ ಮಹನೀಯರಿಂದ ಕುರಿತ ಹಾಗೆ ನಾವು ಚಿಂತನೆ ಮಾಡಿದಾಗ ಅವರ ಕೃತಿಗಳಿಂದ ಕುರಿತ ಹಾಗೆ ಇಂಥ ಪ್ರಾಜ್ಞರನ್ನು ಕಂಡು ಅವರಿಂದ ಉಪನ್ಯಾಸವನ್ನು ಏರ್ಪಡಿಸಿದಾಗ ಇದು ಹತ್ತಾರು ಜನ ವಿದ್ಯಾರ್ಥಿಗಳಿಗೆ ಪ್ರಚೋದನೆಯನ್ನು ಉಂಟು ಮಾಡುತ್ತೆ. ನಾವು ಶೀತ ಸಾಹಿತ್ಯವನ್ನು ಜೀವನ ಮಾಡಬೇಕು, ಮೀಮಾಂಸೆಯನ್ನು ಜೀವನ ಮಾಡಬೇಕು, ನಮ್ಮ ಆಶಯವಾಗಿರತಕ್ಕಂತಹ ಒಂದು ಪರಂಪರೆಯ ಬಗ್ಗೆ ಆಸಕ್ತಿಯನ್ನು ಹೊಂದಬೇಕು. ಧ್ವನಿ ತತ್ವ ರಸತತ್ವ ಇದೆಲ್ಲ ಏನಿದೆ ಅವುಗಳನ್ನು ನಾವು ಆಳಕ್ಕೆ ಇಳಿದು ಏನೋ ಮಾಡಬೇಕು, ಸಂಶೋಧನೆ ಮಾಡಬೇಕು. ಈ ರೀತಿಯಾಗಿರತಕ್ಕಂಥ ಒಂದು ಹೊಸ ಒಂದು ದಾರಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಇಂದಿನ ಒಂದು ವಿಶೇಷ ಉಪನ್ಯಾಸ ನಮ್ಮ ಮೀಮಾಂಸಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಶೋಧಕರಿಗೆ ವಿದ್ಯಾರ್ಥಿಗಳಿಗೆ ಹೊಸ ಬೆಳಕನ್ನು ಬೆಳಕನ್ನು ಅದು ನೀಡಿದೆ ಅಂತ ಹೇಳಿ ನಾನು ನಂಬುತ್ತೇನೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಕೇವಲ ಅನುವಾದಕರು ಮಾತ್ರ ಅಲ್ಲ, ಅವರು ಕವಿಗಳಾಗಿ ಅವರು ಬಹಳ ಮೇಲ್ಮಟ್ಟದ ಸಂಶೋಧಕರು. ಮೈಕ್ರೋ ಅನಾಲಿಸಿಸ್ ಅಂತ ಹೇಳಿದರೆ ಅವರ ಸಂಶೋಧನೆಗೆ ಅದು ಅನ್ವರ್ಥವಾಗಿ ನಾವು ತಿಳ್ಕೊಂಡು ಅಷ್ಟು ಮೈಕ್ರೋ ಲೆವೆಲ್ ಸಂಶೋಧನೆಯನ್ನು ಮಾಡುವಂಥ ಮಹನೀಯರು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಪ್ರಾಧ್ಯಾಪಕರಿಗೆ ಪ್ರತಿಯೊಬ್ಬರಿಗೂ ಸಹ ಅವರು ರೋಲ್ ಮಾಡಲು ಅನ್ನೋದು ಆದರ್ಶ ವ್ಯಕ್ತಿ ಮಾದರಿ ಅಂತ ಹೇಳ್ತಾರೆ. ಇವರ ಕುರಿತ ಹಾಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಉಪನ್ಯಾಸಗಳು ನಾಟಿನಲ್ಲದೆ ಅದು ನಿರಂತರವಾಗಿ ನಡೆಯಿತು, ಈಗಾಗಲೇ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ, ಹಾಗೆ ನಡೀತಾನೆ ಇರಲಿ ಅಂತ ಹೇಳ್ತಾರೆ. ಇವರೆಲ್ಲ ಮಹಾನ್ವರು ಸಹ ನಮ್ಮ ಮಹಾರಾಜ ಕಾಲೇಜಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿದೆ. ನಮಸ್ಕಾರ. ಹುಡುಗರು ಎಷ್ಟೇ ಇಬ್ಬರೇ ಹುಡುಗಿದ್ರು ಸಾಕು, ಅವರು ತಿಳ್ಕೊಂಡ್ರೆ ಅದೇ ಮುಖ್ಯ ಅಂತ. ಅವರು ಕೂಡ ಸಾಕಷ್ಟು ಜನ ಬಂದು ಒಳ್ಳೆಯ ಉಪನ್ಯಾಸವನ್ನು ಕೇಳಿದ್ರಿ, ಅದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಮಹಾರಾಷ್ಟ್ರ ಸಂಸ್ಥೆಯವರು ಶ್ರೀಯುತ ಗುರುಪ್ರಸಾದ್ ಅವರು ಸಂಸ್ಕೃತ ವಿಭಾಗದಲ್ಲಿರ್ತಕ್ಕಂಥವ್ರು, ಅವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಸನ್ಮಾನ. ಯಾರಿಗೆ ಬೇಕಾದರೂ ಕೂಡ ಈ ಕಾರ್ಯ ಮೀಮಾಂಸೆಗೆ ಸಂಬಂಧಪಟ್ಟ